व्याख्यान उद्रां करसरसिदीः पुस्तकं शङ्खचक्रे विभ्रद्भिन्नस्फटिकरुचिरे पुण्डरीके निषण्णः अम्रानश्रीरमृतविशदेरंशविप्लावयन्मामाविर्भूयात् अनघमहिमामानसेवागधीशः नमस्ते प्राणेश प्रणत विभवायाम निमगाह नमस्वामिन् राम प्रियतमनवन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मत्थ प्रदिश सुदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकलोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्रं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये वेदव्यासुर महाभारतद चिंतकरिगे वंदनेगळु मत्ते द्रोणपर्वद 66ನೆಯ ಪ್ರವಚನ ದ್ರೋಣರ ವಧೆಯ ಬಳಿಕ ಅಶ್ವತ್ಥಾಮನ ಪರಾಕ್ರಮ ಕಂಡು ಕೇಳರಿಯದ ನಾರಾಯಣಾಸ್ತ್ರದ ಪ್ರಯೋಗ ಆಗಿದೆ ಹಿಂದೆ ಪುರಾಣ ಕಾಲದಲ್ಲಿ ಆಗಿದೆ ಕಾರ್ತವೀರ್ಯನ ಜೊತೆಯಲ್ಲಿ ಪರಶುರಾಮ ಹೋರಾಡುವಾಗ ಅವನ ಪಡೆಯಲ್ಲಿನ ಒಬ್ಬ ರಾಜನಿಗೆ ಪರಶುರಾಮ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತ ಅವನು ಸಾಯ್ತಾನೆ ಮತ್ತೊಬ್ಬ ರಾಜ ನಮಿಸ್ತಾನೆ ನಮಿಸಿ ಬದುಕ್ತಾನೆ ಹಾಗೆ ಇತಿಹಾಸ ಇದೆ ಈ ನಮನದ ಪ್ರತೀಕಾರವು ಜೊತೆಯಲ್ಲಿ ಪ್ರಯೋಗದ ನೆಲೆಯು ಇಲ್ಲ ಅಲ್ಲ ಇದು ನಿಮಗೊಂದು ಹೊಸ ಮಾಹಿತಿ ಅಂದರೆ ಮಹಾಭಾರತದಲ್ಲಿ ಭಾರತ ಸಂಗತಿ ಅದು ಪರಶುರಾಮನ ಹೋರಾಟದ ಕಾರ್ತವೀರ್ಯನ ಜೊತೆ ಇದ್ದು ಬಹಳ ಹಿಂದಿನದ್ದು ಯುಗಾಂತರದ ಕಥೆ ಅದು ಇದೀಗ ಇಲ್ಲಿ ಹತ್ತಿರದಲ್ಲಿ ಅಶ್ವತ್ಥಾಮನಿಂದ ಪ್ರಯುಕ್ತವಾದ ಅಸ್ತ್ರದು ನಾರಾಯಣಾಸ್ತ್ರ ತುಂಬ ನಮೂನೆಯ ನಾರಾಯಣಾಸ್ತ್ರಗಳಿರ್ತವೆ ಹೆಸರು ಈಗ ಆಗ್ನೇಯಾಸ್ತ್ರ ಇದ್ದ ಹಾಗೆ ಹಿಂದೆ ಕಾಡಿನಲ್ಲಿ ಹೋಗುತ್ತಿರುವಾಗ ಪಾಂಚಾಲ ದೇಶಕ್ಕೆ ರಾತ್ರಿ ಹೊತ್ತಲ್ಲಿ ಪಾಂಡವರು ಹೋಗುವಾಗ ಗಂಧರ್ವರ ಅಗ್ನಿ ವರ್ಣನ ಅಡ್ಡ ಬಂದಾಗ ಗಲಾಟೆ ಆದಾಗ ಅಂಗಾರವರ್ಣ ಅವನ ಮೇಲೆ ಬಿಟ್ಟ ಅಗ್ನೇಯಾಸ್ತ್ರ ಅವನ ಕೈಯಲ್ಲಿ ಇರಲಿಲ್ಲ ಅಂದ ನಮ್ಮ ಕೈಗೆ ಗೊತ್ತಿರೋದು ಬೇರೆ ರೀತಿಯಿಂದ ಆದರೆ ಅರ್ಜುನಿಂದ ಮತ್ತೆ ಅದನ್ನು ಕಲಿತು ಹೋದ ಹೀಗೆ ಅಗ್ನೇಯಾಸ್ತ್ರ ಆದರೂ ಬಹಳ ಬೇರೆ ಯುದ್ಧದಲ್ಲಿ ಇರ್ತದೆ ಬ್ರಹ್ಮಾಸ್ತ್ರಗಳು ಹಾಗೆ ಇಲ್ಲಿನ ಇವತ್ತಿನ ನಾರಾಯಣಾಸ್ತ್ರದ ಪ್ರಯೋಗದಲ್ಲಿ ಅದಕ್ಕೆ ವಾಯುದೇವರೇ ಅಭಿಮಾನಿಗಳು ಅದಕ್ಕೆ ದೇವತೆ ನಾರಾಯಣ ಹಾಗಾಗಿ ಹೆಸರು ನಾರಾಯಣಾಸ್ತ್ರ ಬಂದದ್ದು ಹೀಗೆ ವಿಚಿತ್ರವಾದಂತಹ ಆಯುಧಗಳ ವ್ಯವಸ್ಥೆಗಳು ಇರುತ್ತವೆ ಎಲ್ಲರೂ ತಲೆ ತಗ್ಗಿಸಿಕೊಂಡು ಅಸ್ತ್ರ ನ್ಯಾಸ ಮಾಡಿಕೊಂಡು ಆ ಅಸ್ತ್ರದಿಂದ ಎಲ್ಲರೂ ಅಂದರೆ ಪ್ರತಿಯೋರ್ವನಂತಾಗಲಿಲ್ಲ ಎಷ್ಟೋ ಜನರಿಗೆ ಸಂಹಾರ ಆಗಿ ಆಯಿತು ಪೆಟ್ಟದಿಂದ ಆಯಿತು ಪಾಂಡವರ ಪಾಳೆಯದಲ್ಲಿ ಆಗ ಮತ್ತೆ ಕೂಡಲೇ ಪ್ರತೀಕಾರ ಕೃಷ್ಣ ಹೇಳಿದ ನಂತರ ಉಳಿದವರೆಲ್ಲ ಮಾಡಿ ಆಗಿದೆ ಅರ್ಜುನನಂತೂ ತನ್ನ ಗಾಂಡೀವ ನಾರಾಯಣಾಸ್ತ್ರಕ್ಕೆ ನ್ಯಾಸ ಮಾಡಲಿಕ್ಕೆ ಉಂಟು ಅಂದಲೇ ನಾನು ಮಾಡಿಕೊಂಡಿದ್ದೇನೆ ಅವನು ನರ ಆದ್ದರಿಂದ ನಾರಾಯಣನಿಗೆ ನಾನು ಮೊದಲೇ ಗೌರವವನ್ನು ಇಟ್ಟಿದ್ದೇನೆ ಅಂತ ಹೇಳಿಬಿಟ್ಟವು ಹೀಗಾಗಿ ಅವನ ಕಥೆಯು ಮುಂದೋಗಿದೆ ಭೀಮಸೇನ ಮಾತ್ರ ಕ್ಷುದ್ಧ ಕ್ಷತ್ರಿಯ ಧರ್ಮದಲ್ಲಿ ಇರಲಾಗಿ ವೈರಿಯ ಆಕ್ರಮಣಕ್ಕೆ ನಾನು ಬಗ್ಗುವುದಿಲ್ಲ ಬಾಗಬಾರದು ಅಂತೇಳಿ ಇನ್ನೊಬ್ಬರಿಗೂ ಹೇಳಿದವ ಅರ್ಜುನನಿಗೆ ಮಾತ್ರ ಅಲ್ಲ ಉಳಿದವರ ಹತ್ರ ಹೇಳಿದರು ಶಸ್ತ್ರನ್ಯಾಸ ಮಾಡಬೇಡಿ ಹೋರಾಟ ಮಾಡಿ ನಾನಿದ್ದೇನೆ ನಾನು ಹೋಗ್ತೇನೆ ಅಂತ ಹಾಗಾಗಿ ಶುದ್ಧ ಕ್ಷತ್ರಿಯನಾದವ ತಾನೂ ನಡೆಸಬೇಕು ಮತ್ತು ತನ್ನವರಿಂದಲೂ ನಡೆಸಬೇಕು ಆದೇಶವನ್ನು ಕೊಡಬೇಕು ಹಾಗೆ ಹನುಮಂತ ಸಮುದ್ರ ಬಂದಾಗ ಎಲ್ಲರೂ ಇನ್ನು ಹಾರಲಿಕ್ಕಿಲ್ಲ ಅಂತ ಕೂತು ಬಿಟ್ಟರೆ ದಕ್ಷಿಣ ದಿಕ್ಕಿಗೆ ಹೋದ ಮಂಗಗಳು ಹನುಮಂತ ಹೇಳ್ತಾನೆ ರಾಮದೇವರ ಕೆಲಸ ಆಗಲೇಬೇಕು ಹೇಳಿಕೊಂಡು ಹಾಗೆ ಎಲ್ಲರಿಂದಲೂ ಮಾಡಿಸ್ಲಿಕ್ಕೋಸ್ಕರ ಭೀಮಸೇನೆ ಹೇಳಿದ ಮಾಡದಿದ್ರೆ ಮತ್ತೋಯ್ತು ಅಂತ ಹೇಳಬೇಕೆನ್ನುವುದು ಸತ್ಯ ಕಾಣುವಾಗ ಒಬ್ಬ ಅನ್ಯಾಯದಲ್ಲಿ ಬಿದ್ದಾಗ ತನ್ನವನಾದಾಗ ಅವನಿಗೆ ಹೇಳುವುದು ಅವರಿಗೇನು ಕೇಳಲಿಲ್ಲ ಅವರು ಹೇಳಬಾರ್ದು ಹಾಗಿಲ್ಲ ಅವರಿಗೆ ತಪ್ಪು ಅಂತ ತಿಳಿಸ್ಬೇಕು ಮತ್ತದ ನಾನು ಮುಂದುವರಿಸಿದರೆ ಅದು ಅವರ ಅಧ್ಯಯೋಗ್ಯತೆ ಹಾಗೆ ಭೀಮಸೇನೆ ಉಳಿದವರಿಗೂ ಹೇಳಿದ
ತಾನು. ಆದರೆ ಅವನು ಸೇನಾಪತಿ ಅಲ್ಲ, ಅದರಿಂದ ಬಲಾತ್ಕಾರದಲ್ಲಿ ಮಾಡಿಸ್ಲಿಕ್ಕಿಲ್ಲ, ಅವನಿಗೆ ಅಧಿಕಾರ ಇಲ್ಲ. ಹೇಳುವುದನ್ನೇ ಹೇಳಬೇಕು ತಪ್ಪನ್ನು. ನಾವು ಮುದ್ರಾಧಾರಣದ ಬಗ್ಗೆ ಎಲ್ಲ ಹೇಳಿದಾಗ ಏಕಾದಶಿ ಅಲ್ಲ ಅದು, ಹೋಮ ಮಾಡಲಿಕ್ಕಿದೆ, ಆ ಹೋಮ ಮಾಡುವ ವಿಧಾನ ಬೇರೆ ಇದೆ, ಪಂಚರಾತ್ರ ಸಂಹಿತೆಗಳೆಲ್ಲ ಹೇಳಿವೆ. ಇವತ್ತಿನ ರೀತಿಯ ಅಥವಾ ರಕ್ಷೆಗೆ ಮಾಡುವ, ಮನೆ ಒಕ್ಕಲು ಹೊತ್ತಿನಲ್ಲಿ ನಡೆಸುವ ಅಥವಾ ಬಾಧೆ ಪರಿಹಾರಕ್ಕೆ ಮಾಡುವ ಹೋಮದಂತೆಲ್ಲ ಅದು, ಅದು ಪ್ರತ್ಯೇಕ ಹೋಮ, ಅದು ಮುದ್ರಾಧಾರಣ ಪ್ರಯುಕ್ತ ದೀಕ್ಷಾಂಗವಾದದ್ದು. ಆ ಹೋಮ ಮಾಡುವ ವಿಧಾನದಲ್ಲಿಯೂ ಮುದ್ರೆಗಳನ್ನು ಮತ್ತೆ ದಾನ ಮಾಡಿದ ಕೊಟ್ಟ ಬಳಿಕ ಹಿಂದೆ ತಂದದನ್ನು ಮತ್ತೆ ಪೂಜೆಗೊಳಿಸಲಿಕ್ಕಿದೆ, ಅದನ್ನು ಶಾಂತಗೊಳಿಸಲಿಕ್ಕಿದೆ, ಅದಕ್ಕೆಲ್ಲ ಕ್ರಮಗಳಿವೆ ಬೇಕಾದಷ್ಟು. ಆ ಬಳಿಕ ಪೂರ್ಣಾಹುತಿಯನ್ನು, ಶಿಷ್ಟಕೃತಾದಿ ಹೋಮವನ್ನು ಸಮಾಪನಗೊಳಿಸುವುದು, ಮತ್ತೆ ದೀಕ್ಷಿತರಿಗೆಲ್ಲ ಊಟ ಹಾಕಲಿಕ್ಕಿದೆ ವೈಷ್ಣವರಿಗೆ, ಇದೆಲ್ಲ ಪ್ರೋಸೆಸ್ಗಳು. ಇದು ಒಂದೆರಡು ಕಡೆಯಲ್ಲಿ ಬಂದದ್ದಲ್ಲ, ಒಂದು 10-20 ಕಡೆಯಲ್ಲಿ ಎಲ್ಲ ಬಂದಿದೆ ಹೇಳುವಲ್ಲಿ, ಎಲ್ಲ ಒಂದೇ ನಮ್ಮನ್ನು ಹೇಳಿದ್ದಾರೆ ವಿಷಯಗಳನ್ನೆಲ್ಲ ಹೇಳುವಲ್ಲಿ. ಆದರೆ ಅದು ಹೇಳಬೇಕು, ಹೇಳಬಹುದು, ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿಟ್ಟಿದ್ದೇನೆ, ತಿಳಿಸಿದ್ದೇನೆ. ಆದರೆ ಎಲ್ಲ ಕಡೆಯಲ್ಲಿ ಇವತ್ತು ಹಾಗೆ ಮಾಡೋದು ಹೀಗೆ ಮಾಡೋದು ಹೇಳಿದರೆ ಮಾತಿಲ್ಲ, ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಯಜ್ಞಯಾಗಗಳನ್ನು ಏಕಾದಶಿಯಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತಲೇ ಪ್ರಧಾನವಾದ ನಿಯಮ, ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಗುವುದಿಲ್ಲ. ಅಗ್ನಿ ಪ್ರತೀಕದಲ್ಲಿ ಆದರೂ ಆರಾಧನೆ ಮಾಡಲಿಕ್ಕೆ ಬರುವುದಿಲ್ಲ ಅವತ್ತು, ಇರಲಿ. ಹೀಗೆ ಭೀಮಸೇನನ್ನು ಹೇಳಲಿಕ್ಕೆ ಹೇಳಿದ, ಮಾಡುವುದು ಬಿಡುವುದು ಅವರಿಗೆ ವೈಷ್ಣವರಿಗೆ ಬಿಟ್ಟದ್ದು, ಅವರೆಷ್ಟು ದೀಕ್ಷೆ ಮೇಲೆ ಧರ್ಮದ ಮೇಲೆ ಇದೆ ಅಂತ. ಕೃಷ್ಣ ಹುಟ್ಟಿದ್ದು ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ, ಸೂರ್ಯೋದಯ ಅಷ್ಟಮಿಗೆ ಬಾರದೆ ಅಷ್ಟಮಿ ಆಗುವುದಿಲ್ಲ. ಆವತ್ತೇ ರೋಹಿಣಿಯ ಯೋಗ ಇತ್ತು, ಹಾಗಾಗಿ ಎಂದು ವರ್ಷದಲ್ಲಿ ಒಮ್ಮೆ ಕೃಷ್ಣ ಪಕ್ಷದ ಅಷ್ಟಮಿಗೆ ರೋಹಿಣಿಯ ಯೋಗ ಆಗ್ತದೆ ಆಗ್ತದೆ ಹೇಳಿ ಆಚಾರ್ಯ ಮಧ್ವರು ತಮ್ಮ ಕಾಲದಲ್ಲಿ ನಡೆಸಿ ತೋರಿಸಿದ್ರು. ಅವರ ತಮ್ಮ ವಿಷ್ಣುತೀರ್ಥಾಚಾರ್ಯರು ಮತ್ತೆ ಅವರು ಸೋದೆಮಠವನ್ನು, ಇವತ್ತಿನ ಸೋದೆಮಠವನ್ನು ಆಳಿದವರು, ಆಗ ಕುಂಬಾಸಿ ಮಠ ಹೆಸರಿತ್ತು, ಆಳಿದವರು. ಮತ್ತೆ ಅವರು ಸುಬ್ರಹ್ಮಣ್ಯದ ಪೀಠವನ್ನು ಅಲಂಕರಿಸಿದವರು. ಇವತ್ತು ಮತ್ತೆ ಇದ್ದಾರೆ ಕುಮಾರ ಪರ್ವತೆಯಲ್ಲಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ರೋಹಿಣ್ಯ ಯುತಾಂ ಕೃಷ್ಣಾಷ್ಟಮೀಂ ಪುಮಾನ್ ಉಪೋಷ್ಯ ಮಧ್ಯರಾತ್ರಿಯೇತ್ ಪೂಜೆಯೇತ್ ನಂದನಂದನಂ ಅಂತ. ಪೂಜೆಗೆ ನಡುರಾತ್ರಿ ಬೇಕು ಅಂತ ಹೇಳುತ್ತಾ ರೋಹಿಣಿಯ ಯೋಗ ಇದ್ದ ಕೃಷ್ಣ ಪಕ್ಷದ ಅಷ್ಟಮಿ, ಸೂರ್ಯೋದಯದಲ್ಲಿ ಅಷ್ಟಮಿ ಬಂದ ದಿನ ಆಗಬೇಕು ಅನ್ನೋದು ವರ್ಷಕ್ಕೊಮ್ಮೆ ಬರುತ್ತದೆ, ಒಂದೇ ದಿನ ಬರುತ್ತೆ ವರ್ಷದಲ್ಲಿ, ಒಂದೇ ದಿನ ಬರುವುದದು. ಆದರೂ ಅದನ್ನು ಹೇಳಿಯೂ ಕೇಳಿಯೂ ನಾವು ಕಾಲವನ್ನು ಗುರುತಿಸಲಿಕ್ಕೆ ಅದು ಯಾವಾಗ ಅಂದರೆ ಸಿಂಹ ಮಾಸದಲ್ಲಿಂದ, ರವಿ ಸಿಂಹದಲ್ಲಿದ್ದಾಗ ಬರ್ತದೆ ಆ ಆಪರ್ಚುನಿಟಿ. ಇಷ್ಟು ಹೇಳಿಯೂ ಮಾಡುವುದಿಲ್ಲ. ಬೇರೆ ಗೆಳೆಗಳೆಲ್ಲ ಬೇಕಾದಷ್ಟು ಇವೆ ಮಾಡಲಿಕ್ಕೆ ಅಂದಾಗ ನಾವು ಕಳ್ಕೊಂಡಿದ್ದೇವೆ ಅಂತ ಅರ್ಥ. ಹಾಗೆ ಭೀಮಸೇನ ತಾನು ಕ್ಷತ್ರಿಯ ಧರ್ಮದಲ್ಲಿ, ನೀವು ಕೇಳಬಹುದು ವೈಷ್ಣವ ಧರ್ಮ ನಾರಾಯಣಾಸ್ತ್ರಕ್ಕೆ ತಲೆ ಬಗ್ಗಿಸುವ, ನಾರಾಯಣಾಸ್ತ್ರದ ಮೇಲೆ ಗೌರವ ಇದೆ, ಆದರೆ ಶತ್ರು ಪ್ರಯೋಗ ಮಾಡುವ ಮೂಲಕ ಅದನ್ನು ತಾನು ತಲೆ ಬಗ್ಗಿಸಿ ಸ್ವೀಕರಿಸುವುದಿಲ್ಲ ಅಂತ. ದೇವರ ಮೇಲೆ ಗೌರವ ಇದ್ದರೆ ಇತರ ಸಿದ್ಧಾಂತಿಗಳ, ಇತರ ದೀಕ್ಷಿತರ ಪೂಜೆ ಮಾಡಿದ ಕೃಷ್ಣ ಪ್ರಸಾದವನ್ನು ನಮಗೆ ಸ್ವೀಕಾರ ಮಾಡಲಿಕ್ಕೆ ಬರುತ್ತೋ, ಸರಿಯಾಗುತ್ತಾ? ಇದು ಪ್ರಶ್ನೆಗಳು ಪುರಾಣಗಾರರೇ ಹಾಕಿಕೊಳ್ಳುತ್ತಾರೆ, ಆಗುವುದಿಲ್ಲ ಅಂತ. ನಾದೀಕ್ಷಿತಸ್ಯ ಅಂತಾರೆ, ದೀಕ್ಷೆ ಮಾಡಿಕೊಳ್ಳದವನ ಪೂಜೆ ಪುನಸ್ಕಾರಗಳ ಪ್ರಸಾದವನ್ನು ದೀಕ್ಷಿತನು ಪಡೆಯುವಂತಿಲ್ಲ ಅಂತ. ಅದರಿಂದ ವೈಷ್ಣವ ದೀಕ್ಷೆ ಉಳ್ಳವನು ಅವೈಷ್ಣವರಿಂದ ಆಗಿರತಕ್ಕಂತಹ ಅವೈಷ್ಣವ ಕ್ಷೇತ್ರಗಳಲ್ಲಿ ಅದು ನೆಡಬೇಕಾದ್ರಲ್ಲಿ ದೇವರ ಮೂರ್ತಿ ನಾರಾಯಣನ ಮೂರ್ತಿಯೇ ಇರಲಿ, ಆದರೆ ಮಾಡುವವರು ಶುದ್ಧ ದೀಕ್ಷಿತರು, ವೈಷ್ಣವ ದೀಕ್ಷೆ ಉಳ್ಳವರು ಅಲ್ಲದೇ ಇದ್ದರೆ ಅವರಿಂದ ಸ್ವೀಕಾರ ಮಾಡುವಂತಿಲ್ಲ. ಒಂದು ಘಟನೆ ನಡೆದಿತ್ತು, ಹರೇ ರಾಮ ಹರೇ ಕೃಷ್ಣ ಮಂತ್ರದ ದೀಕ್ಷೆ ಪಡೆದವ ಒಬ್ಬ ಪರದೇಶಿ, ಆದರೆ ಅವನು ವ್ರತ ನಿಯಮ ನಿಷ್ಠ, ಹಾಗಾಗಿ ಮಿಂದು ಜಪ ಮಾಡಿ ಆಹಾರ ಸ್ವೀಕಾರ ಮಾಡ್ತಾನೆ, ಸಾತ್ವಿಕ ಆಹಾರ ಮಾತ್ರ ತಗೊಳ್ತಾನೆ. ಈ ನಮೂನೆಯವ ಒಂದು ಸರ್ತಿ ಊಟಕ್ಕೆ ಬಂದಾಗ ಊಟ ಮಾಡಿಲ್ಲವ, ಒಳ್ಳೊಳ್ಳೆ ಪ್ರದೇಶದಲ್ಲಿ 16 ಜನರ ಊಟದ ವ್ಯವಸ್ಥೆಯಲ್ಲಿ ಅಡುಗೆ ನೋಡಿ ಮಾಡಲಿಲ್ಲ. ಯಾಕೆ ಕೇಳಿದರೆ ಅಡುಗೆಯವನು ತುಳಸಿ ಮನೆ ಮಾಣಿಯ ಮಾಲೆಯನ್ನು ಕೊರಳಲ್ಲಿ ಹಾಕ್ಕೊಳ್ಳಿಲ್ಲ ಅಂತ ಹೇಳಿ, ಹಾಕ್ಕೊಂಡು ಮಾಡಿಲ್ಲ ಅಡುಗೆ ಅಂತ ಅಡುಗೆ ನನಗೆ ಬೇಡ ಅಂತ. ಇವೆಲ್ಲ ನಾವು ಹಲಾಲ್ನ ಕಥೆಯಲ್ಲಿ ಯೋಚನೆ ಮಾಡಿಕೊಂಡು ಇದನ್ನು ಗುರುತಿಸಬೇಕಾದ, ತುಳಸಿ ಮಣಿಮಾಲೆ ಹಾಕ್ಕೊಂಡದೇ ಮಾಡಿಕೊಂಡ ಅಡುಗೆ ವೈಷ್ಣವನಿಗೆ ದೀಕ್ಷಿತನಿಗೆ ಅದು ಉಪಯೋಗಕ್ಕೆ ಬೀಳೋದಿಲ್ಲ ಮೈಲಿಗೆ ಅಂತ ಆಚಾರ ದೊಡ್ಡ ಮಾತು ಹೇಳಿದ್ರಲ್ಲ, ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದ ಜಲೇನ ಸಿಕ್ತಂ ಅಂತ, ನೈವೇದ್ಯ ಶೇಷಂ ಭಗವಂತನ ಪದಾರ್ಥ ಪ್ರಸಾದ
ನೈವೇದ್ಯ ಆದದ್ದು ಅದಕ್ಕೆ ತುಳಸಿ ಹಾಕಿರಬೇಕು, ದೇವರ ತೀರ್ಥ ಹಾಕಿರಬೇಕು, ಆಗ ಪ್ರಾಶನಕ್ಕೆ ಬೇಕು ಅಂತ. ಈ ದೊಡ್ಡ ದೊಡ್ಡ ಅನ್ನ ಸಮಾರಾಧನೆಯ ಸಂತರ್ಪಣೆಯ ಲೋಜಿಯಲ್ಲಿ ಎಲ್ಲಿಯಾದರೂ ತೀರ್ಥ ಹಾಕಿದ್ದು ನೋಡ್ತೀರ, ತುಳಸಿ ಹಾಕಿದ್ದು ನೋಡಿರ್ತೀರ. ಸಾರ್ವಜನಿಕ ಅನ್ನ ಸಂತರ್ಪಣೆ ಅದು ಕೇವಲ ಸಾರ್ವಜನಿಕ ಆಗಿರುತ್ತದೆ, ಅದರಲ್ಲಿ ಯಾವುದೇ ರೀತಿಯಾದ ಈ ದೇವರ ಪ್ರಸಾದದ ಚಿಂತನೆ ಹೆಸರಲ್ಲಿ ಇರ್ತದೆ ಹೊರತು ಪ್ರಯೋಜನ ಆಗಿದೆ ಆ ಪ್ರೊಸೆಸ್ಸಲ್ಲಿ ತಾಂತ್ರಿಕವಾಗಿ ಇರುವುದಿಲ್ಲ. ಹಾಗೆ ಭೀಮಸೇನ ಈ ತನ್ನ ವ್ರತವನ್ನು ಬಿಡದೆ ಅಶ್ವತ್ಥಾಮ ವಿರೋಧದಲ್ಲಿ, ಅದು ತನ್ನ ಸಿದ್ಧಾಂತದ ವಿರೋಧದಲ್ಲಿ, ದ್ರೋಣನಿಗೆ ಹೇಳಿದ್ದ ನೀನಿನ್ನು ಬದುಕಿ ಇದ್ದರೆ ಇನ್ನಷ್ಟು ಅಡಿಗೆ ಹೋಗ್ತೀಯ, ಸ್ವಧರ್ಮದಲ್ಲಿ ಇದ್ದವರನ್ನು ಪರಧರ್ಮದಲ್ಲಿ ಇದ್ದುಕೊಂಡು ಘಾಸಿಗೊಳಿಸುವುದು ನಾಚಿಗೆ ಆಗುವುದಿಲ್ಲವೇ ಎಂದು ಕೇಳಿಕೊಂಡು ಬೈದು ಅವನ ಕೊನೆಯನ್ನು ಮಾಡಿಕೊಂಡವ. ಅದರಿಂದ ಭೀಮಸೇನ ಒಪ್ಪಿದ್ದಾನೆ ದ್ರೋಣರ ಸಂಹಾರವನ್ನು, ದ್ರೋಣರ ನಾಶವನ್ನು. ಆದ್ದರಿಂದ ಅರ್ಜುನನನ್ನು ತರಾಟೆಗೆ ತಗೊಂಡದನ್ನು ನಿಲ್ಲಿಸಿದ. ಈಗ ಅರ್ಜುನ ಜಾರಿದಾಗ ಮತ್ತೆ ಬೈದಿದ್ದ. ಹೀಗೆ ಅವನ ತಲೆ ಮೇಲೆ ಒಂದಿಷ್ಟು ತೇಜಸ್ಸಿನ ರಾಶಿ ಬಂದು ಕೂತಿತ್ತು ಎಲ್ಲ ಕಡೆ, ಎಲ್ಲರೂ ತಲೆ ಬಗ್ಗಿಸಿದ್ರಿಂದ ಯಾರಿಗೇನಾಗಲಿಲ್ಲ. ಸೆಟದರಿಂದ ಭೀಮಸೇನನ ಮೇಲೆ ನಾರಾಯಣಾಸ್ತ್ರದ ಪ್ರಭಾವ ಬಂದಿದೆ. ಅರ್ಜುನ ನೋಡಿದ, ಅರ್ಜುನ ಈಗಾಗಲೇ ಅವನು ಧರ್ಮದ ಚಿಂತನೆಯನ್ನು ಬೋಧನೆ ಮಾಡಿ ಬಂದದ್ರಿಂದ ಅರ್ಜುನ ತಯಾರಿದ್ದಾನೆ. ಅವನು ಗುಳ್ಳೆ ಅರ್ಜುನ ತೇಜಸ ಪ್ರತಿಘಾತಾರ್ಥಂ ವಾರುಣೇನ ಸಮಾವರಣೋತ್, ವಾರುಣಾಸ್ತ್ರ ಬಿಟ್ಟಿದ್ದ. ಅಗ್ನಿಯ ಮೇಲೆ ಪ್ರತಾಪ ಕಮ್ಮಿ ಆಗಬೇಕು ಅಂತ ವಾರುಣಾಸ್ತ್ರ ಪ್ರಯೋಗ ಮಾಡಿದ್ದಾನೆ, ಅದರ ಪ್ರಯೋಜನ ಏನೂ ಆಗಲಿಲ್ಲ. ಅಸ್ತ್ರ ಬಂದಾಗಿದೆ, ಇದು ಕಳ್ಳರು ನುಗ್ಗಿದ ನಂತರ ಕೋಟೆ ಬಾಗಿಲು ಹಾಕಿದಾಗೆ, ದರೋಡೆಕೋರರು ಎಲ್ಲಿದ್ದಾರೆ ಅದು ಒಳಗಿದ್ದಾರೆ, ಮತ್ತು ಬಾಗಿಲು ಬಾಗಿಲಿಂದ ಗಟ್ಟಿ ಹಾಕಿದ್ದೆ ಎಂಥದಕ್ಕೆ ಇನ್ನು ಬರಲಿಕ್ಕೆ, ಯಾರು ಬಂದಾಯ್ತು ಬರೋರೆಲ್ಲ ಅಸ್ತ್ರ ಶಸ್ತ್ರಗಳಿಂದ ಒಳಗೆ ನುಗ್ಗಿ ಆಗಿದೆ. ಹಾಗೆ ಬಿದ್ದಾಗಿದೆ, ನಾರಾಯಣಾಸ್ತ್ರದ ಪ್ರಯೋಗ ಆಗಿದೆ. ಮತ್ತೆ ತೇಜಸ್ಸಹ ಪ್ರತಿಘಾತಾರ್ಥಂ, ಇನ್ನು ಬಿಸಿ ಚಪ್ಪೆ ಮಾಡಲಿಕ್ಕೋಸ್ಕರ, ಅದು ಸರಿ ಬೆಂಕಿ ಬಿದ್ದ ಮೇಲೆ ನಾವು ನೀರು ಹಾಕುವುದು, ಮೈಗೆ ಬೆಂಕಿ ಹಿಡಿದಾಗ ಆನಂತರವೇ ಮರಳೋ ನೀರೋ ಎಸಿತೇವೆ. ಇದರಿಂದ ಶಮನ ಆಗುತ್ತೆ, ಆದರೆ ಬರ್ನ್ ಆಗಿರುತ್ತೆ, ಸುಟ್ಟಿರುತ್ತೆ, ಇನ್ನು ಸುಡುವುದೇ ಇಲ್ಲ ಅಂತ ಹೇಳ್ಬೋದು. ಆದರೆ ಇದು ಆಗಲಿ, ಇದು ಅಸ್ತ್ರ ದೇವತಾಕವಾದದ್ದು. ಈಗ ವರುಣ ಮತ್ತು ಅಗ್ನಿಯ ಯೋಚನೆ, ಆದರೆ ಅಗ್ನಿಯಲ್ಲಿ ಪ್ರಾಣಾಗ್ನಿಗಿಂತೂ ಮಿಗಿಲಿ, ಇದು ನಾರಾಯಣ ಅಗ್ನಿ, ಹಾಗಾಗಿ ಇದು ಸಾಮಾನ್ಯವಾದ ಅಗ್ನಿ ಅಲ್ಲ ಇದು ತೇಜಸ್ಸು. ಈಗ ನಾವು ವೇದಾದಿತ್ಯಗ ತನ್ನ ತೇಜ ಅಂತ ಹೇಳಿದಾಗೆ ಶಕ್ತಿಯನ್ನು ತೇಜಸ್ಸನ್ನು ಸೂರ್ಯನಲ್ಲಿ, ಅಗ್ನಿಯಲ್ಲಿ, ಚಂದ್ರನಲ್ಲಿ ಎಲ್ಲ ಹೇಳುವಾಗ ಒಂದಕ್ಕೊಂದು ಸ್ಥಾನಕೃತವಾಗಿ ಅದರಲ್ಲಿ ಭೇದ ಇದೆ, ಮತ್ತು ಮೇಲ್ಮೆ ಇದೆ. ಸೂರ್ಯನ ಬಿಸಿಗೂ ಖಾಲಿ ಅಗ್ನಿಯ ಬಿಸಿಗೂ ವ್ಯತ್ಯಾಸ ಇದೆ. ಅಗ್ನಿ 15ನೇ ಕಕ್ಷೆಯವ, ಸೂರ್ಯ 12ನೇ ಕಕ್ಷೆಯವ. ಆ ಬಿಸಿ ಬೇರೆ, ಆ ಬಿಸಿ ಬೇರೆ, ತೇಜಸ್ಸಿನ ಕತೆ ಬೇರೆ. ಹಾಗೆ ಇನ್ನೂ ಮೇಲಕ್ಕೆ ಹೋದರೆ ಪ್ರಾಣಾಗ್ನಿ ಅಂದಾಗ, ರುದ್ರಾಗ್ನಿ ಅಂದಾಗ, ಅದಕ್ಕೂ ಆಚೆಗೆ ನಾರಾಯಣಾಗ್ನಿ ಅಂದಾಗ. ಹಾಗಾಗಿ ಇದು ನಾರಾಯಣಾಸ್ತ್ರ, ಪ್ರಾಣ ದೇವತಾ, ಪ್ರಾಣ ಅಭಿಮಾನಿಕವಾಗಿದೆ, ವಿಷ್ಣು ದೇವತಾಕವಾಗಿದೆ, ಬಹಳ ಜೋರಾದ. ಇವಾಗ ವರುಣಾಸ್ತ್ರ ಬಿಟ್ಟರೆ ಅದು ಅಗ್ನಿಗಿಂತ ಮಿಗಿಲಿದೆ ವರುಣ, 13ನೇ ಕಕ್ಷೆಯವ, ಸೂರ್ಯನಿಗಿಂತ ಕೆಳಗಿದ್ದಾನೆ, ಆದರೆ ಬೆಂಕಿಗಿಂತ ಮೇಲಿದ್ದಾನೆ, ಮಾಮೂಲಿ ಬೆಂಕಿಗಿಂತ ಮೇಲಿದ್ದಾನೆ. ಅಂತೂ ಬೆಂಕಿ ಅಂತ ಇಟ್ಟುಕೊಂಡು ಧರ್ಮರಾಜನ ಹೇಳಿದ್ದ, ಪ್ರವೇಕ್ಷೇಹಂ ಪ್ರವೇಕ್ಷೆ ಅವವಾಹನ ಬಂದ, ನಾನು ಬೆಂಕಿಯೊಳಗೆ ಹೋಗ್ತೇನೆ ಈ ಬೆಂಕಿಗೆ ಅಂತ. ಬೆಂಕಿಯಾಗಿ ಬಂದದ್ದು ನೋಡಿದ್ದಾನೆ, ಬೆಂಕಿಯೊಳಗೆ ಹೋಗುವುದು ಕಾಣದ, ಆದರೆ ಆ ಬೆಂಕಿ ಯಾವುದು ಅಂತ ಎನ್ನುವುದು ಸ್ಪಷ್ಟ ಆಗಲಿಲ್ಲ. ನಾರಾಯಣಾಸ್ತ್ರ ಅಂತ ಗೊತ್ತಿದೆ. ಹೀಗಾಗಿ ಅವನು ವಾರುಣೇನ ಸಮಾವರಣದ ಚೆನ್ನಾಗಿ ನೀರು, ಅದು ಬೆಂಕಿ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂದರೆ, ಭೀಮನನ್ನು ಮಾತ್ರ ಅಲ್ಲ, ಭೀಮ ಮೂರ್ಧನ್ಯ ಅಪಾತೇತಿ ಹೇಳಿದೆ, ಭೀಮನ ತಲೆ ಮೇಲೆ ಬಿತ್ತು, ತಲೆ ಮೇಲೆ ಬಿದ್ದದ್ದು ಒರ್ಬಡಿ ಆಗಿದೆ, ಅದು ಕುದುರೆ ಸೂತ ರಥ ಪೂರ್ತಿ ವ್ಯಾಪಿಸಿದೆ ಕನ್ನಾಲಿಗೆ. ಇವ ಎಡೆಯಲ್ಲಿ ಅಸ್ತ್ರ ಪ್ರಯೋಗ ಮಾಡಿ ನೀರು ಸ್ರವಿಸಿದ್ದಾನೆ. ಈ ನೀರು ಮತ್ತೆ ಬೆಂಕಿ ಬಕ್ಕ ಯಾರಿಗೆ ಗೊತ್ತಾಗುವುದಿಲ್ಲ ಅಂತಾರೆ. ಅರ್ಜುನಸ್ಯ ಲಘುತ್ವಾಚ ಸಮಾವೃತ್ತಾತ್ ತೇಜಸ್ಸ ನಾಲಕ್ಷೇತ ತತ್ ಕಚ್ಚಿತ್ ವಾರುಣಾಸ್ತ್ರೇನ ಸಮರಥ. ಯಾರಿಗೂ ಪಕ್ಕಕ್ಕೆ ಇವನಿಗೆ ವಾರುಣಾಸ್ತ್ರದಿಂದ ಆವರಿಸಲ್ಪಟ್ಟದ್ದು ಕಾಣ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ ಅಂತ. ಬೆಂಕಿ ನೀರು, ನೀರು ಬೆಂಕಿ ದೊಡ್ಡದಿದ್ದರೆ ನೀರು ಎಷ್ಟಾಗಿದ್ರು ನೀರನ್ನು ಕುಡಿತದೆ. ಎಲ್ಲಿ ಹೋಯ್ತು ನೀರು ಕೇಳಿದ್ರೆ ನೀರನ್ನು ಕುಡಿದಿರ್ತದೆ. ನೀರಿನ ಕಣಗಳು ಬೇರೆ ಆಗಿ ಹೋಗ್ತಾವೆ, ಅವುಗಳು ಹತ್ತಿರ ಬರುವಾಗಲೇ ನೀರಿನ ಸ್ಪ್ರಿಂಕಲ್ ನೀವು ಮಾಡಿದ್ರೆ ಒಂದೊಮ್ಮೆ ಅವುಗಳು ಆ ಬಿಸಿಯ ದಾಬದಲ್ಲಿ ಅಲ್ಲೇ ಹೋಗಿಬಿಡುತ್ತವೆ, ಶಾಖದಲ್ಲೇ ಒಣಗಿಬಿಡುತ್ತವೆ, ಮುಟ್ಟುವುದೇ ಅಲ್ಲ. ಒಂದು 4 ಸಣ್ಣ ಕಿಡಿಗಳನ್ನು ಆರಿಸಿರ್ಬೋದು ನೀರುಗಳು, ಉಳಿದ ನೀರನ್ನೆಲ್ಲ ಅದೇ ಕುಡಿದಿರ್ತದೆ. ಅದು ದೊಡ್ಡ ಬೆಂಕಿ ಸಣ್ಣ ನೀರನ್ನು ಕೆಲಸ ಮಾಡುವುದಿಲ್ಲ, ದೊಡ್ಡ ನೀರು ಸಣ್ಣ ಬೆಂಕಿಯನ್ನೆಲ್ಲ ಅದು ಆಚೀಚೆ ಮಾಡಿತ್ತು. ಹಾಗಾಗಿ ಇವು ಬಹಳ ಜೋರಾಗಿ ಉರಿತಾ ಇದೆ. ಇವ ಭೀಮಸೇನ ಏನು ಮಾಡ್ತಾನೆ,
ಅಂದಿದ್ನಂತೆ. ಹುಂಗನ್ನದಾಗ ಹುಂಕಾರಾರ್ಥಂ ವಿಮುಂಚತಿ, ಆ ಅಸ್ತ್ರ ಅವನನ್ನು ಬಿಟ್ಟೋಗ್ತದೆ. ಆದರೆ ಪುನಃ ಪುನಃ ತಮಾಯಾತಿ, ಅಸ್ತ್ರ ಸಂಕಲ್ಪದಿಂದಾಗಿ ಮತ್ತೆ ಮತ್ತೆ ಭೀಮಸೇನನ್ನು ಉಗುತ್ತಾ ಇದೆ. ಹೋಗುವುದು ನುಗ್ಗುವುದು ಕಾಣುವುದಿಲ್ಲ, ಯಾಕೆಂದರೆ ಅದು ಕಾಣುವುದಿಲ್ಲ, ಯಾಕೆಂದರೆ ಅದು ದೊಡ್ಡ ಅಗ್ನಿ. ಆದ್ದರಿಂದ ಈ ಅಲಾತ ಚಕ್ರ ಭ್ರಮೆ ಅಂತ ಹೇಳ್ತಾರೆ. ಒಂದು ಉದ್ದನೆಯ ಸರಪಳಿ, ಅದನ್ನು ಕೈಯಲ್ಲಿಟ್ಕೊಳ್ಳಿಕ್ಕೆ, ಆ ಸರಪಳಿಯ ತುದಿಯಲ್ಲಿ ಒಂದು ಉಂಡೆ ಬಟ್ಟೆಯ ಗಂಟು, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಅದ್ದಿದೆ, ಅದಕ್ಕೆ ಬೆಂಕಿಯ ಸ್ಪರ್ಶ ಮಾಡಿದೆ, ಈಗೇನದು ಉರಿತಾ ಉಂಟು, ಕೆಳಗಿನ ಸರಪಳಿಯಲ್ಲಿ ಸಿಕ್ಕಿಸಿದ ಕೆಳಗಿನ ಉಂಡೆ ಉರಿತಾ ಇದೆ, ಉರಿತಾ ಇದೆ, ಫ್ಲೈರ್ ಇದೆ ಚೆನ್ನಾಗಿ. ಅದನ್ನು ನೀವು ಹಿಡ್ಕೊಂಡು ಕೈಯಲ್ಲಿ ತಿರುಗಿಸುವುದು, ಪ್ರದಕ್ಷಿಣಾಕಾರವಾಗಿ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸುವುದು. ಈ ತಿರುಗಿಸಿದಾಗ, ವೇಗವಾಗಿ ತಿರುಗಿಸಿದಾಗ ಉದ್ದನೆಯ ಸರಪಳಿ ಇರಲಿಕ್ಕೆ ಹೋಗಿ ಬೆಂಕಿಯ ಉಂಡೆ ದೂರದಲ್ಲಿ ಹೋಗ್ತದೆ. ಏನಾಗ್ತದೆ, ನೀವು ವೇಗವಾಗಿ ತಿರುಗಿಸುವಾಗ ಪೂರ್ವ ದಿಕ್ಕಿಗೆ ಸ್ಪರ್ಶವಾದ ಸರಪಳಿ ಉತ್ತರ ದಿಕ್ಕಿಗೋ ದಕ್ಷಿಣ ದಿಕ್ಕಿಗೋ ಪಶ್ಚಿಮಕ್ಕೂ ಬರಬೇಕಾದ್ರೆ ಎಷ್ಟು ಹೊತ್ತು ಬೇಕು ನೋಡಿ, ಬರಲೇಬೇಕಲ್ಲ. ಪೂರ್ವದಲ್ಲಿದ್ದಾಗ ಉಂಡೆ ಪಶ್ಚಿಮದಲ್ಲಿ ಇರುವುದಿಲ್ಲ, ದಕ್ಷಿಣದಲ್ಲಿದ್ದಾಗ ಬೆಂಕಿಯ ಉಂಡೆ ಬೆಂಕಿಯ ಚೆಂಡು ಉತ್ತರದಲ್ಲಿ ಇರುವುದಿಲ್ಲ. ಆದರೆ ಅಷ್ಟು ವೇಗವಾಗಿ ತಿರುಗಿಸುವಾಗ ಎದುರು ನೋಡುವವರಿಗೆ ಒಂದು ಬೆಂಕಿಯ ವೃತ್ತ ಕಾಣ್ತದೆ. ನಿಮ್ಗೆ ಇದನ್ನು ಮಾಡಲಿಕ್ಕೆ ಕಷ್ಟ ಉಂಟಾದರೆ ಆರತಿ ಆಗುವಾಗ ನೋಡಿ, ಕೆಲವರು ಭಯಂಕರ ಸ್ಪೀಡಾಗಿ ಆರತಿ ಮಾಡ್ತಾರೆ ನೋಡಿ ದೇವಸ್ಥಾನಗಳಲ್ಲಿ. ಅದು ಈ ಕೂರ್ಮಾರತಿ ಎಲ್ಲ ಹಿಡಿದಾಗ ಬೆಂಕಿಯ ಮುದ್ದೇ ಅಲ್ಲಿ ಉರಿಯುವುದು, ಆರತಿಯು ಕಾಣೋದಿಲ್ಲ, ಇವನ ಕೈಯೂ ಕಾಣೋದಿಲ್ಲ. ಒಮ್ಮೆಲೆ ಅವರು ದೇವರ ಮುಸುಟಿಗೆ ತಿರುಗಿಸಿಡುವಾಗ ಅಲಾತ ಚಕ್ರದ ಭ್ರಮೆ ಬರ್ತದೆ. ನಿಮಗೆ ನೋಡಿಕೊಳ್ಳುವವರಿಗೆ ಸ್ವಲ್ಪ ಉರುಟು ಇರುವುದಿಲ್ಲ, ಓವೇಲಿರಬಹುದು, ಒಂದಷ್ಟು ನೋಡಲೇಬೇಕು ಅಂತಿದ್ರೆ ಇಂಥದ್ದೊಂದು ಚಮತ್ಕಾರಗಳು ಹೆಚ್ಚಾಗಿ ಸಿಗ್ತವೆ. ಇದು ನಾವು ಅಲಾತ ಚಕ್ರ ಅಂತ ಹೇಳ್ತೇವೆ, ಬೆಂಕಿಯ ಜ್ವಾಲೆಯ ಚಕ್ರ ಅಂತ. ಆದರೆ ವಸ್ತು ಇರೋದು ಒಂದೇ ಕಡೆ, ಒಂದೊಂದು ಕಡೆಯಲ್ಲಿ ಸ್ಪರ್ಶ ಆಗಿರ್ತದೆ. ಹಾಗೆ ಭೀಮಸೇನ ಜೋರಾಗಿ ಉಸಿರು ಬಿಟ್ಟಾಗ, ಹುಂಕಾರ ಮಾಡಿದಾಗ, ಕೇವಲ ಹುಂಕಾರ ಮಾತ್ರದಿಂದಲೇ ಈ ರೀತಿಯಾಗಿ ಹೊರಗೆ ಅಟ್ಟಿ ಹೋಗುತ್ತೆ. ಈ ಧೂಮ್ರಲೋಚನ ಸತ್ತದ್ದು ಹೇಗೆ, ದುರ್ಗೆಯಿಂದ ಹುಂ ಹೇಳುವ ಮೂಲಕ ಹುಂಕಾರ ಮಾತ್ರದಿಂದಲೇ. ಗಟ್ಟಿಯಾಗಿ ಗರ್ಜನೆ ಮಾಡಿದಾಗ ಮಲಮೂತ್ರ ಮಾತ್ರ ಹೋಗುವುದಲ್ಲ, ಕೆಲವರಿಗೆ ಪ್ರಾಣವೂ ಹೋಗ್ತದೆ. ಹಾಗೆ ಭೀಮಸೇನನ ಘರ್ಷಣೆಗೆ ಆ ಅಸ್ತ್ರ ಓಡುತ್ತಿತ್ತು, ಮತ್ತೆ ಅದು ಪ್ರಭಾವಕ್ಕೆ, ಅಶ್ವತ್ಥಾಮನ ಪ್ರಭಾವಕ್ಕೆ ಮತ್ತೆ ಅದು ಮುತ್ತಿ ಹಾಕ್ತಿತ್ತು. ಹೀಗಾಗಿ ಹೋಗುವುದು ಮುತ್ತಿಯಾಗುವುದು ಪಕ್ಕನೆ ಕಾಣ್ತಾ ಇರಲಿಲ್ಲ ಜನರಿಗೆ, ಅಷ್ಟು ದೊಡ್ಡ ಜ್ವಾಲೆ. ಆದ್ದರಿಂದ ಹೋದದ್ದು ಗೊತ್ತಿಲ್ಲ, ಬಂದದ್ದು ಗೊತ್ತಿಲ್ಲ, ಅಂತೂ ಆಗ್ತಾ ಇತ್ತು. ನೋಡಿದ್ರು ಕೃಷ್ಣಾರ್ಜುನರು, ಅರ್ಜುನಂತೂ ಹಾಕಿಯಾಗಿದೆ ಅಲ್ಲ ಅಸ್ತ್ರ ಪ್ರಯೋಗ. ಕೃಷ್ಣ ಕೂಡಲೇ, ಕೃಷ್ಣಾರ್ಜುನರು ಕೂಡಲೇ ಅವನ ರಥದ ಮೇಲೆ ಹಾರಿದ್ದಾರೆ, ಓಡಿದ್ದಾರೆ. ವಿಗಾಹ್ಯತವು ಸುಬಲಿನವು, ಭಯಂಕರ ಪರಾಕ್ರಮಿಗಳಂತ. ಹೇಗೆ ಹೋದ್ರು ಅಂತೆಲ್ಲ ಕೇಳಬೇಡಿ ಮತ್ತೆ, ಯಾಕೆ ಅಂದರೆ ಮಾಯೆಯ ಅವಿಷತಾಂ ತಥಾ ಅಂತಾರೆ. ಅವರೊಳಗೆ ಹೋದದ್ದು ಮಾಯೆಯಿಂದ, ಅವರ ಮಹಿಮೆಯಿಂದ, ಅವರ ದೊಡ್ಡಸ್ತಿಕೆಯಿಂದ, ವಿಶೇಷವಾದಂತಹ ಪೌರುಷದಿಂದ. ಕೃಷ್ಣನ ಬಗ್ಗೆ ಹೇಳಬೇಕಾಗಿಲ್ಲ ನಾನು ಹೇಗೆ ಹೋದ ಅಂತ, ಅವನು ಕೃಷ್ಣ, ಎಲ್ಲರೊಳಗೆ ಎಲ್ಲದಕ್ಕೂ ಇರುವವನು, ಅವನದ್ದೇ ಅಸ್ತ್ರ ಅದು. ಮತ್ತೆ ಅರ್ಜುನನ್ನು ಕರ್ಕೊಂಡು ಹೋದ ಅಷ್ಟೇ, ಅರ್ಜುನನೇನು ಆಗಲಿಲ್ಲ, ಯಾಕೆಂದರೆ ಅರ್ಜುನನ ಅವನು ಕೈಯಲ್ಲಿಟ್ಕೊಂಡದ್ರಿಂದ. ಅರ್ಜುನ ಕೃಷ್ಣನ ಕೈಯಲ್ಲಿರಲಿಕ್ಕಾಗಿ ಅರ್ಜುನನಿಗೆ ಅಸ್ತ್ರ ಏನು ಘಾಸಿ ಮಾಡಲಿಲ್ಲ. ಈಗ ಘಾಸಿ ಮಾಡೋ ಪ್ರಶ್ನೆ ಇಲ್ಲ, ನಾವು ರಥದೊಳಗೆ ಹೋದ್ರೂ ಘಾಸಿ ಮಾಡಲಿಕ್ಕಿಲ್ಲ, ಯಾಕೆಂದರೆ ನಾವು ತಲೆ ಬಗ್ಗಿದ್ದೇವಲ್ಲ. ಓ ಹೌದಲ್ಲ, ನೆಸ್ತ ಶಸ್ತ್ರಗಳಾದ್ರಿಂದ, ತಲೆ ಬಗ್ಗಿಸಿದ್ರಿಂದ, ವಿವಾಹನರಾದ್ರಿಂದ ಅಂಥವರನ್ನು ಏನು ಮಾಡುವುದಿಲ್ಲ ಅಂತ ಹೇಳಿ ಆಯ್ತು ಅಷ್ಟ. ಆದ್ರಿಂದ ಅಂಥವರನ್ನು ಏನು ಮಾಡುವುದಿಲ್ಲ, ಅಂದರೆ ಸಂಕಲ್ಪದ ಮೇಲೆ ನಿಂತಿದೆ. ಈ ಬೆಂಕಿ ಮುಟ್ಟಿದ್ರು ಸುಡುವುದಿಲ್ಲ, ಆಶ್ಚರ್ಯ ಅಲ್ಲ. ಒಂದು ಜಡವಾದ ಬೆಂಕಿ ಮುಟ್ಟಿದ್ರು ಸುಡುವುದಿಲ್ಲ ಅಂದರೆ ಆ ಜಡದ ಬೆಂಕಿಯ ಮೇಲೆ ಒಬ್ಬನ ಕಂಟ್ರೋಲ್ ಇದೆ, ಅದನ್ನು ಚೈತನ್ಯಗೊಳಿಸಿದ್ದಾನೆ. ಹಾಗಾಗಿ ಅದರ ಮೇಲೆ ಅವನಿಗೆ ಪ್ರಭುತ್ವ ಇರಲಿಕ್ಕೆ ಹೋಗಿ ಅವನ ಆರ್ಡರ್ನಂತೆ ನಡೀತದೆ. ಆದ್ರಿಂದ ಬಗ್ಗಿದವರನ್ನು ಸುಡ್ಲಿಕ್ಕಿಲ್ಲ, ಮುಗಿದೋಯ್ತು. ನಮಿಸಿದವನನ್ನು ಮುಟ್ಲಿಕ್ಕಿಲ್ಲ, ಹಾಗೆ ಆಯಿತು. ವಾಹನದಿಂದ ಇಳಿದವರನ್ನು ಮಾತಾಡಿಸಬಾರದು, ಹೊಡಿಬಾರದು, ಸರಿ. ಈ ರೀತಿಯಾಗಿ ಅದು ಅದಕ್ಕೆ ಅಸ್ತ್ರ ಹೇಳೋದು ದೇವತೆಗಳು ಹೇಳಿದಾಗೆ, ಆಂಶಿಕವಾಗಿ ದೇವತೆಗಳ ಕೆಲಸ ಅಲ್ಲಿ ಕಾಣುತ್ತದೆ. ಹಾಗೆಯೇ ಕುಂಡದಲ್ಲಿದ್ದ ದಕ್ಷಿಣ ಯಜ್ಞದಲ್ಲಿದ್ದ ಬೆಂಕಿಯು ಒಂದೊಮ್ಮೆ ಸತಿ ಕುಂಡಕ್ಕೆ ಹಾರಿದ್ಲೆ ಸುಡ್ತಿರಲಿಲ್ಲ. ಎಲ್ಲ ಯಕ್ಷಗಾನದಲ್ಲೆಲ್ಲ ಸತಿಯನ್ನು ಕೊಂಡಕ್ಕೆ ಹಾಕಿಸ್ತಾರೆ, ಕುಂಡಕ್ಕೆ ಅವಳು ಚಂಡೆ ಜೋರು ಹೊಡಿದಾಗ ಹಾರುವುದು ಅಂತ. ಅದಲ್ಲಿಲ್ಲ, ಅವಳು ತನ್ನ ಯೋಗಾಗ್ನಿಯಿಂದ ತನ್ನ ಮೈಯನ್ನು ಸುಟ್ಟುಕೊಂಡದ್ದು. ಪಕ್ಕದಲ್ಲಿ ಕೂತು ನಾರಾಯಣನನ್ನು, ತನ್ನ ಇನಿಯ ಪರಶಿವನನ್ನು ಚಿಂತನೆ ಮಾಡ್ತಾ ದೇಹದಲ್ಲಿ ಬೆಂಕಿಯನ್ನು ಎಬ್ಬಿಸಿಕೊಂಡಿದ್ದಾಳೆ. ನೋಡ್ತಾ ಇದ್ದಾನೆ ದಕ್ಷ, ಹಾಕಿ ಸುಟ್ಟೋಗಿದ್ದಾಳೆ. ಕುಂಡಕ್ಕೆ ಬಿದ್ದರೆ ಅವರೇ ಎತ್ತುತ್ತಾರೆ ಕೆಲವರು, ಇಲ್ಲ ಅಗ್ನಿ ಸುಡುವುದಿಲ್ಲ, ಪರಶಿವನ ಭಾರಿಯೇ, ಅಗ್ನಿ ಸುಟ್ಟರೆ ನಾಳೆ ಅಗ್ನಿನೇನು ಮಾಡಿಯ ನಾವು ನುಂಗ್ಯ.
ಹಾಗಾದ್ರೆ ಸಂಕಲ್ಪದಲ್ಲಿಯೂ ಅಗ್ನಿಯಲ್ಲಿ ಇಲ್ಲ, ಆಹುತಿ ಕೊಡ್ತೇನೆ ಹೇಳಿದ್ದ ಅರಸತಿಯನ್ನು ಯಾರು ಹೇಳಲಿಲ್ಲ, ಹೇಳಬಾರದನ್ನು ಕೊಟ್ಟರು ಅವನು ತಗೊಳ್ಳೋದಿಲ್ಲ. ಹೀಗೆ ಬಹಳ ಚಂದವಾಗಿ ಅಂದರೆ ಈ ಸಿದ್ಧಾಂತಗಳು ಬಹಳ ವಿಶೇಷವಾಗಿರ್ತದೆ. ಹೀಗೆ ಭೀಮಸೇನ ಅವನ ಸುತ್ತ ಮೆತ್ತಿಕೊಂಡ ಅಸ್ತ್ರಕ್ಕೆ ಅಲ್ಲೆಡೆಗೆ ಧಾವಿಸಿದ ಕೃಷ್ಣಾರ್ಜುನರು ಪರಾಕ್ರಮಶಾಲಿಗಳು ಹೌದು, ಅವರು ಸ್ವಂತ ಮಹಿಮೆಯಿಂದಲೂ ಪ್ರಯೋಗ ಒಳಗೆ ಪ್ರವೇಶ ಮಾಡಿದ್ದಾರೆ. ನರೇ ವಿಷ್ಣು ಸಮಾವಿಷ್ಟ. ಈಗ ನಾರಾಯಣನಿಗೇನು ಇಲ್ಲ ಅಂದರೆ, ನಾರಾಯಣಾಸ್ತ್ರ ಆದರೆ ಕೃಷ್ಣನಿಗೆ, ಅರ್ಜುನನಿಗೇನು ಆಗುವುದಿಲ್ಲ. ಯಾಕೆಂದರೆ ಅರ್ಜುನ ನರನಾದ್ರಿಂದ ನರನಲ್ಲಿ ನಾರಾಯಣ ಕೂತಿದ್ದಾನೆ, ಈಗ ಒಟ್ಟಿಗೂ ಹೋಗ್ತಾ ಇದ್ದಾನೆ ಕರ್ಕೊಂಡು. ಅದನ್ನು ನಾರಾಯಣಾಸ್ತ್ರ ಶಾಂತ್ಯರತ್ನಂ ನರನಾರಾಯಣೋ ಬಲಾತ್ಸ್, ಇವರು ನರನಾರಾಯಣರೇ ಇದ್ದಾರೆ ಅಂತ ತಿಳಿಸ್ತಾನೆ ಇಲ್ಲಿ ಮತ್ತೆ ಪುನಃ ಸಂಜೆ. ಯಾರು ಒಳಗೆ ಹೋದಂತೂ ಕೇಳಿದರೆ ಕೃಷ್ಣಾರ್ಜುನರಲ್ಲ, ನರನಾರಾಯಣರು. ನರನಾರಾಯಣವು ಯೌತವು ತಾವೇವ ಅರ್ಜುನ ಕೇಶವು ಅನ್ನುವುದಾಗಿ ಆವತ್ತೇ ಉದ್ಯೋಗ ಪರ್ವದಲ್ಲಿಯೇ ಮಾತು ಬಂದಾಗಿದೆ. ದುರ್ಯೋಧನಾದಿಗಳು ದೊಡ್ಡ ಸಭೆಯಲ್ಲೇ ಡಿಕ್ಲೇರ್ ಮಾಡಿದ್ದಾರೆ, ಯಾರದು ಕೃಷ್ಣಾರ್ಜುನ ಕೇಳಿದರೆ ಮತ್ತಾರು ಅಲ್ಲ ನರನಾರಾಯಣರು, ಒಂದು ಸ್ವಾಯಂಭೂಮ್ ಅನ್ನೋಂಥರದ ಧರ್ಮ ಪ್ರಜಾಪತಿಯ ಮಕ್ಕಳೇ ಅಂತ. ಅಲ್ಲಿ ಏನು ಕತೆ ಅಂತ ಹೇಳ್ತಾರೆ, ಡಂಬೋದ್ಭವರಾಜನ ಕತೆ ನೀವು ಕೇಳಿರ್ಬೋದು, ಹಿಂದೆ ಕತೆ ಹೇಳಿದ್ದೇನೆ. ನರನಲ್ಲಿ ಬಂದು ಹೋರಾಟಕ್ಕೆ ನಿಂತ ಸಂಪೂರ್ಣವನ್ನು ಕಳ್ಕೊಂಡ ವ್ಯಕ್ತಿ ಡಂಬೋದ್ಭವ, ಆಡಂಬರಕ್ಕೆ ಬಿದ್ದವ, ಬಿಂಕದಲ್ಲಿ ಹೋರಾಡಿದವ, ಕೇವಲ ನರನ ಹುಲ್ಲು ಕಡ್ಡಿಗಳ ಕೆಲವು ಪ್ರಯೋಗದಿಂದಲೇ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ ಸರ್ವ ಸೈನ್ಯ ರೀತಿಯಲ್ಲಿ. ಹಾಗಾಗಿ ದುರ್ಯೋಧನಿಗಿದ್ದು ಕತೆ ಹೇಳಿದ್ದು, ಹೋಗಬೇಡ ಅರ್ಜುನ ನಾರಾಯಣರ ಹತ್ರ ಕೃಷ್ಣನ ಹತ್ರ, ಅವರು ಹುಲ್ಲು ಕಡ್ಡಿಗಳನ್ನು ನೆಸೆದು ಕಂಪ್ಲೀಟ್ ನಾಶ ಮಾಡಲಿಕ್ಕೆ ತಯಾರಿದ್ದಾರೆ, ಇದು ಕತೆ ಆಗಿದೆ ಇತಿಹಾಸ ಅಂತ. ಆದರೂ ನುಗ್ಗಿದ್ದಾರೆ, ನಮ್ಮಲ್ಲಿ ಹುಲ್ಲು ಕಡ್ಡಿಗಳು ಉಂಟು ಹೇಳಿ ನುಗ್ಗಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೆ ಇವರು ನರನಾರಾಯಣರು ರಥದೊಳಗೆ ಹೋಗಿದ್ದಾರೆ. ತತಶ್ಚಾಕರ್ಷದು ಭೀಮಂ ಸರ್ವಶಸ್ತ್ರ ಆಯುಧಾನೀಶ, ಅವನ ಆಯುಧಗಳನ್ನು ಅವನನ್ನು ಎಳೆದು ಬಿಟ್ಟಿದ್ದಾರಂತೆ. ರಥಾತ್ ಭೂಮಂ ಅವರ್ತಯದು ಅಂತ, ಎಳೆದಾಕಿ ರಥಕ್ಕೆ, ರಥದಿಂದ ಕೆಳಕ್ಕೆ ಹಾಕಿಬಿಟ್ಟಿದ್ದಾರೆ ಅವನನ್ನು ಎಳೆತ. ಅಲ್ಲಿ ಹೋಗುವಾಗಲೇ ಭೀಮಸೇನ ಕೇಳಲಿಲ್ಲ, ಅದು ಬಲಾತ್ಕಾರದಿಂದ ಇಬ್ಬರು ಅದಕ್ಕಿಬ್ರು ತದ ಚಕ್ರಶತು ಹೊಂತಾರೆ, ಇಬ್ಬರು ಒಟ್ಟು ಸೇರಿಕೊಂಡು ಭೀಮನನ್ನು ಎಳೆದಿದ್ದಾರೆ, ಆಯುಧವನ್ನೆಲ್ಲ ಸೆಳೆದು ಹಾಕಿದ್ದಾರೆ. ಅಂದರೆ ಬಲಾತ್ಕಾರದಲ್ಲಿ ಅವನ ಆಯುಧ ನ್ಯಾಸ, ಬಲಾತ್ಕಾರದಲ್ಲಿ ಅವನನ್ನು ವಿವಾಹ ಮಾಡಿದ್ದು, ಅವನು ಇಷ್ಟಪಟ್ಟು ಮಾಡಿದ್ದಲ್ಲ, ಅವನಿಗೆ ಇಷ್ಟ ದೇವರ ಮೇಲೆ ಇದೆ. ಆದರೆ ಶತ್ರುಗಳ ಬಾಳೆಯದಲ್ಲಿ ಬಿಟ್ಟ ಅಸ್ತ್ರಕ್ಕೆ ಇಲ್ಲ, ಆದರೆ ಅವನನ್ನೇನು ಮಾಡಿಲ್ಲ, ಮತ್ತೇನಾಗಲಿಲ್ಲ. ಇವನು ವಾರುಣಾತ್ರ ಪ್ರಯೋಗ ಮಾಡಿದ್ರಿಂದ, ವಾರುಣಾತ್ರ ನೋಡಿ ನಾನು ಹಾಗೆ ಹೇಳಿದೆ, ವಾರುಣಾತ್ರ ಹೊರಗಿನಿಂದ ಬೆಂಕಿ ಮೈಗೆ ಬಿದ್ದಿದೆ, ಹೊರಗಿನಿಂದ ನೀರು ಹಾಕಿದಾಗ ಬೆಂಕಿಯ ಪ್ರತಾಪ ಏನು ಕೆಲಸ ಮಾಡಲಿಲ್ಲ, ಕಮ್ಮಿ ಮಾಡಲಿಕ್ಕೆ ಅದಾಗಲಿಲ್ಲ. ಹಾಗಾಗಿ ಇವರು ಕೃಷ್ಣಾರ್ಜುನರಿಗಂತೂ ಪ್ರವೇಶ ಒಳಗೆ ಮಾಡಿದ್ದಾರೆ. ಇವ ಕೂಗ್ತಾನಿದ್ದ ನದತ್ತೇವ ಮಹಾರಾಮ, ಭೀಮಸೇನ ಶಬ್ದ ಮಾಡ್ತಾನೆ ಇದ್ದ. ಕೃಷ್ಣ ಹೇಳುತ್ತಾನೆ, ನಾವು ಹೋರಾಡುತ್ತೇವೆ ಯುದ್ಧದಲ್ಲಿ, ನಾವು ಇದ್ದೇವೆ, ನೀನು ಮಾತ್ರ, ಇವು ನಾನು ಮಾತ್ರ ಅಂತ ಹೇಳಿದ್ದೆ, ಎಲ್ಲರೂ ಕೂತ್ಕೊಳ್ಳಿ ಹೇಳಿದ, ನಾವು ಬರ್ತೇವೆ ಅಂತ ಹೇಳಿಕೊಂಡು ಅವನನ್ನು ಬಲಾತ್ಕಾರದಿಂದ ಇಳಿ ಅಂತೇಳಿ ಇಳದಿದ್ದಾಗ ಕೆಳಗೆ ಹಾಕಿದ್ದಾರೆ. ಶಸ್ತ್ರ ಹೊರಟೋಗಿದೆ, ಶಾಂತ ಆಗಿದೆ, ಎಲ್ಲಿ ಏನಿಲ್ಲ, ಈಗ ಪ್ರಶಾಂತವಾಗಿದೆ. ಎಬ್ಬಿಸಿ ಪ್ರಕೃತಿಯಲ್ಲಿ ಎಬ್ಬಿರತಕ್ಕಂತಹ ಕೆಲವೆಲೆಯನ್ನು ಚಂಡ ಗಾಳಿಯಾಗಲಿ, ಪ್ರಚಂಡ ಸದ್ದುಗಳಾಗಲಿ, ವಿಪರೀತವಾದ ಶಕುನಗಳಾಗಲಿ, ಯಾವುದಿಲ್ಲ, ಎಲ್ಲ ಪ್ರಶಾಂತವಾಯಿತು. ಅಸ್ತ್ರ ಇನ್ನೇನು ಕೆಲಸ ಮಾಡ್ತಾ ಇಲ್ಲ. ದುರ್ಯೋಧನ ನೋಡಿದ, ಸೈನ್ಯ ಮತ್ತೆ ಎದ್ದಿದೆ, ಉಳಿದದ್ದೆಲ್ಲ ತಯಾರಾಗಿದೆ ಹೋರಾಟಕ್ಕೆ. ಇದನ್ನು ನೋಡಿತ್ತು ಅಂದರೆ ಕೆಲವರು ಬಗ್ಗಿದ್ದಾರೆ ಅಂತ ಅರ್ಥ, ನಮಸ್ಕಾರ ಮಾಡಲಿಕ್ಕೆ. ಪ್ರಶಾಂತವಾಗಿದ್ದು ನೋಡಿ, ಮತ್ತೆ ಕೂಡಿಯಾಗಿದೆ ಪಾಂಚಾಲರ ಸೈನ್ಯ, ಉಳಿದದ್ದೆಲ್ಲ, ಅದನ್ನು ಹೇಳ್ತಾನೆ ದುರ್ಯೋಧನ, ಉಳಿದದ್ದೆಲ್ಲ ತಯಾರಾಗಿಬಿಟ್ಟಿದೆ. ಅಶ್ವತ್ಥಾಮನ್ ಪುನಃ ಶೀಘ್ರಂ ಅಸ್ತ್ರ ಮೇತತ್ ಪ್ರಯೋಶಯ, ಅಶ್ವತ್ಥಾಮ ಬೇಗ ಬೇಗ ಇನ್ನೊಮ್ಮೆ ಇದನ್ನು ಪ್ರಯೋಗ ಮಾಡೋಣ. ಅಶ್ವತ್ಥಾಮ ಹೇಳ್ತಾನೆ, ಎರಡನೇ ಸತ್ಯ ಆಗುವುದಿಲ್ಲ ಅಂತ. ಇನ್ನೇನು ನಾನು ನೋಡಿದ್ದೇವೆ ಅಸ್ತ್ರದ ಕ್ರಮ, ಎರಡನೇ ಸತ್ಯ ಆಗುವುದಿಲ್ಲ, ಎರಡನೇ ಸತಿ ಬಲಾತ್ಕಾರ ಮಾಡಿದರೆ ನಮ್ಮ ಮೇಲೆ ಅದು ಉಲ್ಟ ಹೊಡೆಯುತ್ತೆ, ನಮ್ಮದೇ ಸರ್ವನಾಶ ಆಗುತ್ತೆ, ಆಗುವುದಿಲ್ಲ. ಮತ್ತು ಕೃಷ್ಣ ಅದಕ್ಕೆ ಅಸ್ತ್ರಕ್ಕೆ ಪ್ರತೀಕಾರ ಮಾಡಿಸಿದ, ಅದು ಗೊತ್ತಿದೆ ಅವನಿಗೆ ಅಂತ ಹೇಳಿಬಿಟ್ಟು ನೋಡಿ ಆಯ್ತಲ್ಲ. ಯಾವತ್ತಾಗಿ ಬಿಟ್ಟವನು ಯಾರೋ ಅಸ್ತ್ರ, ಪ್ರತೀಕಾರ ಗೊತ್ತಿದ್ದವನು ಅದು ಮುಗಿಸಿಬಿಟ್ರೆ ಮಾತೇ ಇಲ್ಲ. ಪ್ರತ್ಯಸ್ಕರ್ತಾರ ಮೃಚ್ಛತು ಅಂತ ಪ್ರತ್ಯಂಗಿರೆಯ ಕಥೆಯಾಗಿ, ಹಂಗಿರಸ್ತಂದ್ರೆ ಬೆಂಕಿ, ಅದನ್ನು ಹಿಂದಕ್ಕೆ ನೋಡಿ ಯಾವತ್ತು ಘಟೋತ್ಕಚ ಎಸೆದ, ದ್ರೌಣಿ ಎಸೆದ, ಮತ್ತು ಭೀಮಸೇನನಿಗೆ ಕರ್ಣ ಎಸೆದ, ಶಕ್ತಿಗಳ ಆಯುಧಗಳ ಕಥೆಯೇನು, ಕರ್ಣ ಶಕ್ತಿ ಎಸೆದು ತೋರಿಸಿದ, ನನ್ನ ಹತ್ರ ಶಕ್ತಿ ಉಂಟು, ನಿನಗೆ ಎಸೆಯುವುದಿಲ್ಲ, ಇದು ಬೇರೆ ಡುಪ್ಲಿಕೇಟು ನೋಡು ಅಂತೇಳಿ.
ಅದಕ್ಕೆ ಭೀಮಸೇನ ಹೇಳಿದ, ನೀನು ಶಕ್ತಿ ಎಸೆದ್ರೂ ನಾನು ಆ ಶಕ್ತಿಯನ್ನು ನಿನಗೆ ಹಿಂದೆ ಎಸಿತೇನೆ ಅಂತ ಅದನ್ನು ಹಿಡಿದು ಹಾರಿ ರಥದಿಂದ ಅವನಿಗೆ ಹಿಂದಕ್ಕೆ ಹೊಡೆದು ಅವನಿಗೆ ಘಾಸಿ ಮಾಡಿದ್ದಾನೆ. ಆದರೂ ಸಮಯ ಕೊಟ್ಟಿದ್ದಾನೆ, ನಾನು ಹಿಂದಕ್ಕೆ ಎಸೆಯುವಾಗಲೂ ನಿನ್ನ ತಲೆಯನ್ನೇ ತೆಗಿಬೋದಿತ್ತು, ಆದ್ರೆ ಬೇಡ ಅಂತ ಕೈಕಾಲು ಮುರಿಯುವಾಗಿ ಮಾತ್ರ ಹೊಡೆದಿದ್ದೇನೆ ಅಂತ ತೋರಿಸ್ತು. ನೀನೊಂದೇ ಶುದ್ಧವಾದ ಒರಿಜಿನಲ್ ಶಕ್ತಿ ಆಯ್ದು ಎಸೆದ್ರೂ ಅದು ನಿನ್ನನ್ನು ತಿಂತಿತ್ತು ಅಂತ ತೋರಿಸಿಕೊಟ್ಟಿದ್ದ. ಹೀಗೆಲ್ಲ ಇನ್ನೊಮ್ಮೆ ಹೊಡೆಯುವಂತೆ ಇಲ್ಲ ಅಸ್ತ್ರಗಳು, ಅದಕ್ಕೆ ಪ್ರತೀಕಾರ ಗೊತ್ತಿದ್ರೆ ಭಾರಿ ಹೆಚ್ಚು ಕೆಲಸ ಮಾಡುತ್ತೆ. ಕೃಷ್ಣ ಪ್ರತೀಕಾರದಿಂದಾಗಿ ಅಸ್ತ್ರವನ್ನು ನಿರ್ನಾಮ ಮಾಡಿದ್ದಾನೆ, ಅದನ್ನು ಹೇಳಿಕೊಂಡ ಅಶ್ವತ್ಥಾಮ. ಹಾಗಾಗಿ ಅಶ್ವತ್ಥಾಮ ಹೇಳ್ತಾನೆ, ನೋಡಿ ಈಗ ಏನಾಯಿತು, ಅಸ್ತ್ರ ನಾವು ಇನ್ನೊಮ್ಮೆ ಪ್ರಯೋಗ ಮಾಡಿ ಅವರನ್ನು ಮುಗಿಸಬೇಕು ಅಂತಲ್ಲ, ಅವರಿಗೆ ಅಂತ ಸತ್ತದ್ದೇ ಪ್ರಯೋಜನ ಇಲ್ಲ ಅಂದರೆ ಯಾಕೆ, ಇವನ ಶುದ್ಧ ಅಂತ ನೋಡಿ ಭಾರಿ ಚೆನ್ನಾಗಿದೆ. ಇಂಥದ್ದೆಲ್ಲ ಗೆರೆಗಳು ಬದುಕಲಿಕ್ಕೆ ನಮಗೆ ಉಸಿರು ಕೊಡುತ್ತೆ. ದ್ವಿವಿಧ ವಿಹಿತಃ ಸಂಖ್ಯೆ ವಧಃ ಶತ್ರೋ ಜನಾಧಿಪ. ರಾಜನನ್ನು ಕರೆದು ದುರ್ಯೋಧನಿ ಸಮಾಧಾನ ಮಾಡ್ತಾನೆ ಅಶ್ವತ್ಥಾಮ. ಬಹಳ ತುಂಬ ಯುದ್ಧರಂಗದಲ್ಲಿ ಬೇಕಾದ ಸಂಗತಿ ಇದು. ಎರಡು ರೀತಿಯಿಂದ ಶತ್ರುವಿಗೆ ಸಾವು ಅಂತ ಉಂಟು ಅಂತಾನೆ. ದ್ವಿವಿಧ ವಿಹಿತಃ ಸಂಖ್ಯೆ ವಧಃ ಶತ್ರು. ಶತ್ರುವಿನ ವಧೆ ಯುದ್ಧರಂಗದಲ್ಲಿ ಎರಡು ರೀತಿಯಾಗಿರುತ್ತದೆ. ಅದು ಯಾವುದು ಎರಡು ರೀತಿ ಅಂತ ಕೇಳಿದ್ರೆ ಹೇಳ್ತಾನೆ, ಪರಾಜಯೋವ ಮೃತ್ಯುರ್ವ. ಒಂದೋ ಸೋಲು ಒಂದೋ ಸಾವು, ಎರಡರಲ್ಲಿ ಒಂದು ಅಂತ. ಇದರಲ್ಲಿ ಯಾವುದು ಮಿಗಿಲು ಕೇಳಿದರೆ, ಶ್ರೇಯ ಮೃತ್ಯು ನ ನಿರ್ಜಯ ಅಂತ. ಅದರಲ್ಲಿ ಶ್ರೇಯಾನ್ ಮೃತ್ಯು ನ ನಿರ್ಜಯ, ಅದರ ಒಳ್ಳೇದು ಯಾವುದಕ್ಕೆ, ಎರಡರಲ್ಲಿ ಒಳ್ಳೇದು ಯಾವುದು ಕೇಳಿದರೆ, ಸಾವು ಒಳ್ಳೇದು ಮಿಗಿಲು ಸೋಲಿಗಿಂತ, ಯಾವುದಾಗುವುದು ಕೇಳಿದ್ರು. ಸೋಲಿ ನೋಡಿ, ಸೋಲಿಸ್ಲಿಕ್ಕೆ ಜೇತುಂ ಚತುರ್ಗುಣ ಬಲಹ ಅಂತ, ಅಂತುಂ ಶತಾಧಿಕ ಬಲಹ. ಇದು ರಣರಂಗದಲ್ಲಿ ಇರತಕ್ಕಂಥ ವಿದ್ಯೆ ಕತೆ. ಇದು ಮಾತಾಡಲಿಲ್ಲವ, ಇಲ್ಲಿ ನಾವು ಸೋಲ್ತೇವೆ. ಇದು ಆಚಾರ್ಯ ಕೊಟ್ಟ ಯುದ್ಧ ಪರಾಕ್ರಮದಲ್ಲಿನ ಬಗೆ. ಒಬ್ಬನನ್ನು ಮಣಿಸಲು ಸೋಲಿಸಲು ಅವನಿಗಿಂತ ನಾಲ್ಕು ಪಟ್ಟು ಬಲ ಇದ್ದರೆ ಸಾಕು. ಬಲ, ಆನಂತರ ಪ್ರಯೋಗ, ಅಸ್ತ್ರ ಸಂಪತ್ತು, ಹಾಗೆ ಹೀಗೆ ಅಲ್ಲ. ಕೊಲ್ಲಲು ನೂರಕ್ಕಿಂತ ಜಾಸ್ತಿ ಪಟ್ಟು ಬೇಕಾಗುತ್ತೆ. ಶತಾಧಿಕ ಬಲ, ಜೇತುಂ ಚತುರ್ಗುಣ ಬಲ, ಅಂತುಂ ಶತಾಧಿಕ ಬಲ. ನೂರಾರು ಗಟ್ಟಲೆ ಬಲ ಇದ್ದವನು ಮಾತ್ರ ಕೊಲ್ಲಿಕ್ಕಾಗುತ್ತೆ. ಈಗ ಜರಾಸಂಧ ಸೋತ್ನ ಸತ್ನ ಅಂತ, ಸೋತ ಅಂದರೆ ಭೀಮಸೇನನಿಗೆ ನಾಲ್ಕು ಪಟ್ಟು ಬಲ ಉಂಟು ಅಂತ ಅರ್ಥ, ಸತ್ತ ಅಂದರೆ ನೂರಾರು ಗಟ್ಟಲೆ ಬಲ ಉಂಟು ಅಂತ ಅರ್ಥ. ಇದು ನೋಡುವ ಕ್ರಮ, ಒಂದೆರಡು ದಿನದಲ್ಲಿ ಆಗುವುದಲ್ಲ ಆಟ. ಕಳೆದ ಬಾರಿ ದ್ರೋಣ ಹೇಳಿದ್ದ, ಆಟ ಅಲ್ಲ ಇದು, ಇದಕ್ಕೆ ಆದ ಆಟ. ನಾವು ಜೋರಿದ್ದೇವೆ, ಅವರು ಜೋರಿದ್ದಾರೆ, ಆದರೆ ನಾವಿಬ್ಬರು ಒಟ್ಟು ಜೋರಾಗ್ತಾ ಇದ್ದೇವಲ್ಲ, ಅದನ್ನು ನಾಶ ಆಗುವುದು ಕಾಣೋದಿಲ್ಲ, ಯಾರು ಯಾರನ್ನು ನೆಗಲಿಕ್ಕೆ ಬರುವುದಿಲ್ಲ, ಒಬ್ಬರೊಬ್ಬರಲ್ಲಿ ಮಧ್ಯದಲ್ಲಿ ಅವಕಾಶ ಸಿಗುವುದಿಲ್ಲ. ಒಂದು ಅವಕಾಶದಲ್ಲಿ ಎಲ್ಲ ಸರ್ವ ನಾಶ ಆಗಿರುತ್ತೆ, ಅರ್ಥ ಆಗುವುದಿಲ್ಲ, ಎಂಥ ದೊಡ್ಡವನು ಸಾಯಬಹುದು, ಹೇಗೂ ಸಾಯಬಹುದು. ಹೀಗೆ ಬಹಳ ಚಂದವಾಗಿ ಯುದ್ಧದಲ್ಲಿನ ಕಥೆಯನ್ನು ಹೇಳಿದರು. ಇಲ್ಲಿವ ಹೇಳುವಾಗ ಬಹಳ ಚಂದವಾಗಿ ಹೇಳುತ್ತಾನೆ ಅಶ್ವತ್ಥಾಮ, ಶ್ರೇಯಾನ್ ಮೃತ್ಯು ನ ನಿರ್ಜಯ ಅಂದ. ಸಾವು ಮಿಗಿಲು, ಸೋಲು ಮಿಗಿಲು ಅಲ್ಲ ಅಂದ. ಆದರೆ ಸೋಲು ಬೇಗ ಮಾಡಲಿಕ್ಕೆ ಬರ್ತದೆ, ನಾಲ್ಕು ಪಟ್ಟಿದ್ರೆ ಸಾಕು ಬಲ. ಇಲ್ಲಿ ಅವನೇನು ಹೇಳಿದ್ ನೋಡಿ, ವಿಜಿತಾಶ್ಚಾರಯೋ ಹ್ಯೇತೆ ಶತ್ರೋತ್ಸರ್ಗಾತ್ ಮೃತೋಪಮ. ಇಲ್ಲಿ ನಾವು ಗೆದ್ದಿದೆ ಶತ್ರುಗಳ, ಶತ್ರು ಪರಾಜಯ ಆಗಿದೆ. ಶತ್ರು ಪರಾಜಯ ಆದರೆ ಎರಡು ರೀತಿಯ ಸಾವು ಅಂದೆ ಶತ್ರುಗಳದ್ದು, ಇದೊಂದು ರೀತಿಯ ಸಾವು ಆಗಿದೆ ಪರಾಜಯ. ಪರಾಜಯ ಸಾವು ಎನ್ನುವುದು ಹೇಸಿಗೆ, ನಾಚಿಗೆ. ಯಾಕೆಂದರೆ ನಾನು ಸೋತಿದ್ದೇನೆ ಅಂತ ಅವನಿಗೂ ಗೊತ್ತಾಗ್ತದೆ, ಉಳಿದವರಿಗೂ ಸೋತಿದ್ದಾನೆ ಅಂತ ಗೊತ್ತಿರ್ತದೆ, ಪ್ರತಿಯೊಬ್ಬರು ಅವನು ಸೋತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ನಾಳೆ ನಾಳೆ ಹೇಳ್ತಾ ಇರೋದ್ರಿಂದ ಅವನಿಗೆ ಸೋಲಿನ ಕತೆ ಹಿಂಸೆ ಮಾಡುತ್ತೆ. ಈಗ 13 ವರ್ಷ ಪಾಂಡವರಿಗೆ ಸೋಲಲ್ವ, ಹೇಸಿಗೆ ಅಲ್ಲ, ಸತ್ತದ್ದಲ್ಲ. ಹಾಗಾಗಿ ಮತ್ತಷ್ಟು ಒಳಗಿಂದ ಗಲಾಟೆಗೆ, ಕ್ರೋಧಕ್ಕೆ ಅದನ್ನು ಹೇಳ್ತಿದ್ದವ. ದುರ್ಯೋಧನ ಹೇಳಿದ್ದಾನೆ, ನನ್ನ ಪೌರುಷ ಏನು ಕೇಳಿದರೆ, ಅಂಥ ಪಾಂಡವರನ್ನು ನಾನು ಕಾಡಿಗೆ ಓಡಿಸಿದ್ನಲ್ಲ ಒಂದೆರಡು ದಿನಲ್ಲ 13 ವರ್ಷ, ಅಂಥವ್ರು ವೇಷ ಮರೆಸಿ 1 ವರ್ಷ ಕೂತಿಲ್ವ ಅಜ್ಞಾತವಾಸ, ಇದ್ದು ನನ್ನ ತಾಕತ್ತು ಅಂದ. ಇದೇ ತಾಕತ್ತು ಮತ್ತೆ ಬಿಡಿ ಮೋಸದ. ಆದರೂ ಹೇಳಿಕೊಂಡ ರೀತಿ, ಏನಾದರೂ ಯಾವುದೇ ರೀತಿಯಾದರೂ ಶತ್ರು ಸೋಲಬೇಕು. ಸತ್ತರೆ ಉಳಿದವರಿಗೆ ಗೊತ್ತಿಲ್ಲ, ಅವನೇ ನಾಚಿ ಆಗೋದಿಲ್ಲ, ಸತ್ತವೂ ಹೋಗಿ ಆಯಿತು. ಈ ಕೆಲವರೆಲ್ಲ ಕಳ್ಳರು, ಮೋಸಗಾರರು, ಫೈನಾನ್ಸಲ್ಲಿ ದುಡ್ಡು ನುಂಗಿದವರು ಒಂದೆರಡು ದಿನದಲ್ಲೇ ಸಾಯ್ತಾರೆ. ಸಾಯೋ ಮೂಲಕ ಅವರಿಗೆ ಸ್ವರ್ಗವೇ, ಯಾಕೆ ಯಾರಿಗೆ ಗೊತ್ತೇ ಇಲ್ಲ ಅಷ್ಟು ದುಡ್ಡು ತಿಂದಿದ್ದಾರಲ್ಲ, ಎಲ್ಲೋ ಕ್ಯಾಶ್ ಮಾಡ್ಬೋದು. ಉಳಿದವನಿಗೆ ಪಾಪ ಮಾತಾಡಲಿಕ್ಕೆ ಅವನೇ ಇಲ್ಲ ಉಗಳಿಕ್ಕೆ, ಅದು ಅವನನ್ನು ಹಿಡಿಬೇಕು, ನಿಲ್ಲಿಸಬೇಕು, ಉಗುಳಬೇಕು, ದಿನ ಬೇಯಬೇಕು. ಸೋತ ಅವನು ಮಾಡಿದ ಅನ್ಯಾಯವನ್ನು ಪ್ರತಿ ಅದನ್ನೇ ಹೇಳುವುದೇ ಇಲ್ಲ. ಈಗ ದೊಡ್ಡ ಮಂದಿಯ ಸದಸ್ಯತನ ರದ್ದಾದದ್ದಾಗಲಿ, ಅವನಿಗೆ ಕಾರಾಗಾರ ಸಿಕ್ಕಿದ್ದಾಗಲಿ, ಅದನ್ನು ಈ ಮಾಧ್ಯಮದವರು ಬಹಳ ದೊಡ್ಡ ಬಿಸಿ ದೋಸೆಯಂತೆ ಮಾಡೋದೇ ಇಲ್ಲ, ಹೇಳೋದೇ ಇಲ್ಲ. ಯಾಕೆ, ಅವನು ದೊಡ್ಡವ, ನಾಳೆ ಎಲ್ಲಿ ಆದರೂ ನಿಂತು ಮೇಲಕ್ಕೆ ಬಂದರೆ ಇವರನ್ನೆಲ್ಲ ತಿಂದು ಬಿಟ್ಟರೆ ಅಂತ
ಮಾಡಬೇಕಾದದ್ದು. ಅನ್ಯಾಯ ಮಾಡಿದವನನ್ನು ಅನ್ಯಾಯ ಮಾಡಿದ ಅಂತ ಹೇಳಲಿಕ್ಕೆ ನಾಚಿಕೆ ಏನು? ಜನಸಾಮಾನ್ಯನನ್ನು ಮಾಡದ ಮುಂಚೆ ಶೂಲಕ್ಕೇರಿಸ್ತಾರೆ ಇವರು, ಅವನನ್ನು ಸಾಯುವಂತೆ ಮಾಡ್ತಾರೆ. ಹೀಗಾಗಿ ಬಹಳ ಚಂದವಾಗಿಲ್ಲಿ ಅಶ್ವತ್ಥಾಮ ಹೇಳುತ್ತಾನೆ, ಶತ್ರುಗಳು ಪಾಂಡವರು ಇವರೆಲ್ಲ ಅಸ್ತ್ರ ನ್ಯಾಸ ಮಾಡಿದ್ರಲ್ಲ, ಶಸ್ತ್ರ ಉತ್ಸರ್ಗ, ಅದರಲ್ಲಿ ನ್ಯಾಸ ಶಬ್ದ ಹೇಳಲಿಲ್ಲ. ದ್ರೋಣನು ನಿನ್ನೆ ನ್ಯಾಸ ಮಾಡಿದ್ದಾನೆ, ಅದು ಹೆದರಿ ಬೆದರಿ ಅಲ್ವಾ? ಆಗ ಆ ಪಾಂಚಾಲ ಹೇಳಿದ್ದ ದೃಷ್ಟದ್ಯುಮ್ನ, ಎಲ್ಲಿ ಎಲ್ಲಿ ದ್ರೋಣ ನೋಡ್ತಾನೆ ಅಲ್ಲಿ ಅಟ್ಟಿಸಿಕೊಂಡು ಹೋಗಿದ್ದಾನೆ ಪೆಟ್ಟುಬಡಿಯಲಿಕ್ಕೆ. ಇದು ಕೊನೆಗೆ ಸಿಕ್ಕಿದಕ್ಕೂ ಅಂದೆ ಹೇಳ್ತಾನ, ಎಲ್ಲಿ ಎಲ್ಲಿ ಪಾಂಡವರ ಸೈನ್ಯನ ಓಡಿಸ್ತಾ ಇದ್ದ ಅಲ್ಲೆಲ್ಲ ನಾನು ಹೋಗಿ ಎದುರಾಗಿ, ಕೊನೆ ಹೊತ್ತಿನಲ್ಲಿ ದ್ರೋಣ ಸನ್ಯಾಸ ಮಾಡಿದ್ದವನು ಪರಾಜಯ ಅಲ್ವಾ? ಆಗ ಲಾಸ್ಟ್ ಮೂಮೆಂಟ್ ಹೊಡಿತಾನಂದಾಗ ನಾನು ಹಾ ಪ್ರಾಯೋಪವೇಶಕ್ಕೆ ಓದಿದ್ದೇನೆ, ಶಸ್ತ್ರ ಬಿಟ್ಟಿದ್ದೇನೆ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಹೇಳಲಿಲ್ಲ, ಪಾಂಡವೇಭ್ಯ ಶಿವಂ ವಸ್ತು ಅಂದ, ಪಾಂಡವರಿಂದ ನಿಮಗೆ ಒಳ್ಳೇದಾಗಲಿ ಅನ್ನೋದು ಎಂಥದ್ದು, ನನಗೆ ನಾಚಿ ಆಯಿತು. ದ್ರೋಣರು ಎಲ್ಲರಿಗೂ ಅಭಯ ಕೊಟ್ಟ ನಂತರ ಇತ್ತ ಮಾತ್ರ ಅತ್ತ ಮಾತ್ರ ಅಭಯವನ್ನು ಹೇಳಬಾರದು. ಎಲ್ಲ ಪ್ರಾಣಿಗಳ ಮೇಲೆ ನನ್ನಲ್ಲಿ ಹಿಂಸೆ ಭಾವ ಇಲ್ಲ ಅಂತ ಹೇಳಿಕೊಂಡ ದ್ರೋಣ ಒಂದು ಕೊನೆಯ ಗೆರೆಯಲ್ಲಿ ಶಸ್ತ್ರನ್ಯಾಸ ಮಾಡಿದ್ದೇನೆ ಹೇಳುವಾಗ ಪಾಂಡವೇಭ್ಯ ಶಿವಂ ವೋಸ್ತು ಅಂತ ಕರೆದು ಕರ್ಣ ದುರ್ಯೋಧನ ಕರೆದು ನಿಮಗೆ ಪಾಂಡವರಿಂದ ಒಳ್ಳೆಯದಾಗಲಿ, ಕ್ಷೇಮವಾಗಲಿ. ಅಲ್ಲ, ಸತ್ರು ಕ್ಷೇಮ ಆಗುತ್ತೆ ಅಂತ ನೀವು ವ್ಯಾಖ್ಯೆ ಬರೆಯುವುದು ವಿಷಯ ಬೇರೆ. ಅದು ಎಂತ ಬರೋದು, ಕಳ್ಳ ಕದ್ದು ತಿನ್ನಿ ಹೇಳಿದ್ದಕ್ಕೂ ನೀವು ಹೇಳ್ತೀರಿ ಕೊನೆಗೆ, ಅದು ಕದ್ದು ತಿನ್ನಿ ಅಂತ ನಾನು ಹೇಳಿದ್ದು ಈ ಅರ್ಥದಲ್ಲೆಲ್ಲ ಆ ಅರ್ಥದಲ್ಲಿ ಅಂತ ಪ್ರಯೋಗ ಚೇಂಜ್ ಮಾಡ್ತೀರಿ, ಅದು ಪ್ರಯೋಗ ಆಗಲಿ. ಹೀಗಾಗಿ ಬಹಳ ಚಂದವಾಗಿ ಅಶ್ವತ್ಥಾಮ ತನ್ನನ್ನು ಉಳಿಸಿಕೊಂಡ, ಪಾಂಡವರ ಪಕ್ಷದವರು ಶಸ್ತ್ರನ್ಯಾಸ ಮಾಡಿದರು, ಅದು ದೊಡ್ಡ ಸೋಲ ಅವರಿಗೆ, ಅದು ಸತ್ತಂತೆ ಅವರು, ಹಾಗಾಗಿ ವಧೆ ಆಯಿತೆ ಅವರದ್ದು. ಈಗ ಹೋರಾಟಕ್ಕೆ ನಿಂತಿದ್ದಾರಲ್ಲ, ಅದಕ್ಕೆ ದುರ್ಯೋಧನ ಹೇಳ್ತಾನೆ ಬೇರೆ ಅಂತಾದರೂ ಬಿಡು ಅಂದ. ಬಾರಿ ಗಮ್ಮತ್ತಂತೆ, ಒಂದ್ಸರ್ತಿ ಇದಾಗಲಿಲ್ಲ, ಇನ್ನು ಬೇರೆ ಏನಾದರೂ ಅಸ್ತ್ರಗಳುಂಡಲ್ಲ ಅದ್ರ ಹೊಡೀರಿ ಬಡೀರಿ ಏನಾದರೂ ಮಾಡಿಕೊಳ್ಳ್ರಿ ಅಂದ. ಅಶ್ವತ್ಥಾಮನಿಗೆ ಒಂದೇ ಒಂದು, ನನ್ನ ಅಪ್ಪನ ತಲೆ ಜುಟ್ಟು ಹಿಡಿದು ಬಗ್ಗಿಸಿ ಕತ್ತಿಯಲ್ಲಿ ಕುತ್ತಿಗೆ ತೆಗ್ನಲ್ಲ ಹೇಳಿಕೊಂಡು ದೃಷ್ಟದ್ಯುಮ್ನ ಮೇಲೆ ಮತ್ತೆ ಓಡಿದ್ದಾನೆ. ದೃಷ್ಟದ್ಯುಮ್ನ ಬಿಡುವುದೇ ಇಲ್ಲ, ಬಹಳ ಜೋರು ಬಹಳ ಜೋರಾಗಿ ಕಾದಾಟ ಮಾಡಿ ಅವನ ದೃಷ್ಟದ್ಯುಮ್ನನ್ನು ಅವನು ಬಿಡುತ್ತಾನ, ಅಪ್ಪ ಸತ್ತಿದ್ದಾನೆ, ಹಾಗಾಗಿ ದೃಷ್ಟದ್ಯುಮ್ನನ್ನು ರಥ ಇಲ್ಲದಂತೆ ಮಾಡಿಬಿಟ್ಟ. ಎಲ್ಲ ಸೂತ ಕುದುರೆಯನ್ನು ಕರೆದು ತರೆದು ಮುಗಿಸಿ ದೃಷ್ಟದ್ಯುಮ್ನ ಸೋಲ್ತಾ ಇದ್ದಾನೆಂದಾಗ ಸಾತ್ಯಕಿ ಆಕ್ರಮಣಕ್ಕೆ ಬಂದ. ಸಾತ್ಯಕಿ ಬಹಳ ಜೋರಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಸಾತ್ಯಕಿ ನೋಡಿ, ದೃಷ್ಟದ್ಯುಮ್ನಲ್ಲಿ ಈಗ ತಾನೇ ಸಾತ್ಯಕಿ ಬೈದಿದ್ದ, ಆದರೆ ದೃಷ್ಟದ್ಯುಮ್ನ ರಕ್ಷಣೆಯಲ್ಲಿ ಮತ್ತೆ ಅಲ್ಲಿ ಒಟ್ಟಾಗಿರ್ತಾನೆ. ಯಾಕೆ ಹೇಳಿದಲ್ಲ, ಕೃಷ್ಣ ಮತ್ತೆ ಧರ್ಮರಾಜ ಬಂದು, ಧರ್ಮರಾಜ ಮಾತಾಡುವುದಿಲ್ಲ, ಆದರೂ ಬಂದ ಮುಗಿಯಿತು. ಕೃಷ್ಣ ಮಾತಾಡ್ತಾನೆ ಆದರೆ ಬರೋದಿಲ್ಲ. ಇಬ್ಬರು ಬಂದು ಬಿಟ್ರೆ ಇಲ್ವಾ ಇಬ್ಬರು ರಾಜ್. ಹಾಗಾಗಿ ದೃಷ್ಟದ್ಯುಮ್ನ ಮೇಲೆ ಅಶ್ವತ್ಥಾಮ ಎರಗಿದಾಗ ಸಾತ್ಯಕಿ ರಕ್ಷಣೆಗೆ ಬಂದಿದ್ದಾನೆ. ಸಾತ್ಯಕಿ ಅಶ್ವತ್ಥಾಮನನ್ನೇ ಬೀಳಿಸಿದ್ದಾನೆ, ಸಂಜ್ಞೆ ಇಲ್ಲದವನನ್ನಾಗಿ ಮಾಡಿದ್ದಾನೆ. ವಿಸಂಜ್ಞ ಅಂತಾರೆ, ಕೆಲವೊಮ್ಮೆ ವಿಮೋಹ ಅಂತಾರೆ. ಮೂರ್ಛೆ ಬಂದಿದೆ ಅವನಿಗೆ, ಕುಸಿದಿದ್ದಾನೆ ಅಶ್ವತ್ಥಾಮ, ರಥ ಇಲ್ಲ ಆಗಿದೆ ಅವನಿಗೆ. ಸಾತ್ಯಕಿ ಈ ರೀತಿಯಾಗಿ ಮಾಡಿದ್ದು ನೋಡಿ ಉಳಿದವರು ಬಿಡುತ್ತಾರ? ಕೃಪಾ, ಕೃತವರ್ಮ, ದುರ್ಯೋಧನ, ದುಶ್ಯಾಸನ, ವೃಷಸೇನ ಇವರೆಲ್ಲ ನುಗ್ಗಿದ್ದಾರೆ ಹೋರಾಟಕ್ಕೆ. ಎಲ್ಲರ ಜೊತೆಯಲ್ಲಿ ಸಾತ್ಯಕಿ ಕಾದಾಡಿ ಎಲ್ಲರನ್ನೂ ರಥ ಇಲ್ಲದವರನ್ನಾಗಿ ಕಳಿಸಿದ್ದಾನೆ. ವಿರಥಾನ್ ವಿವಾಹಾಂಶ್ಚ, ಸಮ ಹೊಡೆದು ಎಲ್ಲರನ್ನು ದೂಡಿದ್ದಾನೆ ಸಾತ್ಯಕಿ. ಮತ್ತೆ ಪೌರುಷವನ್ನು ಮೆರೆದಿದ್ದಾನೆ. ಆಗ ಮತ್ತೆ ಎಚ್ಚರಗೊಂಡ, ಇನ್ನೊಂದು ರಥವನ್ನು ಹೊತ್ತ, ಮತ್ತೆ ಅಶ್ವತ್ಥಾಮ ಅವನ ಮೇಲೆ ಮತ್ತೆ ಪುನಃ ಹೋರಾಟಕ್ಕೆ ಬಂದಿದ್ದಾನೆ ಬೇರೆ ರಥದಲ್ಲಿ. ಮಗದೊಮ್ಮೆ ಅವನನ್ನು ರಥ ಇಲ್ಲದನ್ನಾಗಿ ಕಳಿಸಿದ್ದಾನೆ ಮತ್ತೆ ಅಶ್ವತ್ಥಾಮನನ್ನು. ಮತ್ತೆ ಇನ್ನೊಂದು ರಥ ಬರಬೇಕು. ಆ ಹೊತ್ತಿನಲ್ಲಿ ಇವರೆಲ್ಲ ನುಗ್ಗಿದವರಲ್ಲಿದ್ದಾರೆ. ನುಗ್ಗಿದವರಲ್ಲಿ ವೃಷಸೇನನ ಸುಮಾರು 3,000 ರಥಿಕರನ್ನು ಮುಗಿಸಿದ್ದಾನೆ. ಅಥವಾ ದುಶ್ಯಾಸನ ತಂದಿರತಕ್ಕಂಥ 10,000 ಆನೆಯ ಪಡೆಯನ್ನು ನಿರ್ಣಯ ಮಾಡಿದ್ದಾನೆ ಸಾತ್ಯಕಿ. ಅಥವಾ ಶಕುನಿ 50,000 ಕುದುರೆಗಳ ಸವಾರರ ಜೊತೆಯಲ್ಲಿ ಹೋರಾಟಕ್ಕೆ ಬಂದಿದ್ದ, ಅವರಲ್ಲಿ ಒಂದು 50,000 ಖಾಲಿ ಮಾಡಿದ. ಹೀಗೆ ಸಾತ್ಯಕಿ ಘೋರವಾಗಿ ಆವತ್ತಿನ ಕೊನೆಯ ಹೊತ್ತಿನಲ್ಲಿ, ಸಂಜೆ ಹೊತ್ತಿನಲ್ಲಿ ಗಲಾಟೆಯನ್ನು ದ್ರೋಣ ಸಾವಿನ ನಂತರದಲ್ಲಿ ಮಾಡಿದ್ದಾನೆ. ಈಗ ಮತ್ತೆ ಸಾತ್ಯಕಿ ಮೇಲೆ ಇನ್ನೊಂದು ರಥವನ್ನು ತರ್ತಾ ಬಹಳ ಜೋರಾಗಿ ಅಶ್ವತ್ಥಾಮ ಹೋರಾಟ ಮಾಡಿ ಸಾತ್ಯಕಿಯನ್ನು ಬೀಳುವಂತೆ ಮಾಡಿದ್ದಾನೆ. ಸಾತ್ಯಕಿ ಮೂರ್ಛೆ ತಪ್ಪಿದ್ದಾನೆ. ಇತ್ತ ದುಷ್ಟದ್ಯುಮ್ನ ಹೋರಾಟದಲ್ಲಿ ದುಷ್ಟದ್ಯುಮ್ನನ್ನು ಮತ್ತೆ ಬಾಣಗಳಿಂದ ಹೊಡೆದು ಅವನನ್ನು ಸಹ ಮಗದೊಮ್ಮೆ ಮೂರ್ಛೆಗೊಳಿಸಿದ್ದಾನೆ. ಅವನ ಹಣೆಗೆ ಬಾಣವನ್ನು ಹೊಡೆದು ಅವನನ್ನು ಮತ್ತೆ ಸಂಯ ತಪ್ಪುವಂತೆ ಮಾಡಿದ್ದಾನೆ. ಹೀಗೆ ದುಷ್ಟದ್ಯುಮ್ನ ಸಾತ್ಯಕಿರಿಬ್ಬರು ಕುಸಿದದ್ದು ನೋಡಿ ಇತ್ತ ಕಿರೀಟಿ ಭೀಮಸೇನಶ್ಚ ವೃದ್ಧ ಕ್ಷತ್ರಶ್ಚ ಪೌರವ ಯುವರಾಜಶ್ಚ ಚೇದೀನ ಮಾಳವಶ್ಚ ಸುದರ್ಶನ ಇವ ಪಂಚ ರಥರು ಅಶ್ವತ್ಥಾಮನ ಮೇಲೆ ಹೋರಾಟ ಮಾಡುತ್ತಾರೆ. ಭೀಕರವಾದ ಕಾಳಗವನ್ನು ಮತ್ತು ಅಶ್ವತ್ಥಾಮ ಕೊಟ್ಟು
ಮಾಳವರಾಜನನ್ನು ಮುಗಿಸ್ತಾನೆ, ಸುದರ್ಶನನ್ನು, ಅತ್ತ ವೃದ್ಧಕ್ಷತ್ರನ ಭೌರವನನ್ನು ಮುಗಿಸ್ತಾನೆ, ಚೇದಿ ಅರಸ ಯುವರಾಜ ಅವನನ್ನು ಮುಗಿಸ್ತಾನೆ. ಭೀಮಸೇನ ಮತ್ತೆ ಇದನ್ನು ನೋಡಿ ಬಹಳ ಜೋರಾದ ಹೋರಾಟ ಕೊಟ್ಟು ಅಶ್ವತ್ಥಾಮನನ್ನು ಬೀಳುವಂತೆ ಮಾಡ್ತಾನೆ. ಅಶ್ವತ್ಥ ಒಮ್ಮೆ ಕೂತಿಸಿದ, ಮತ್ತೆ ಬಂದ, ಮತ್ತೆ ಬಂದರೆ ಅವನ ಸೂತ್ರನನ್ನು ಸಂಹಾರ ಮಾಡಿ, ಅವನ ಸೂತನಿಗೆ ಪ್ರಜ್ಞೆ ತಪ್ಪುವಂತೆ ಮಾಡಿ, ಕುದುರೆ ಎಲ್ಲೋ ಓಡುವಂತೆ ಮಾಡಿ ಮತ್ತೆ ಅಶ್ವತ್ಥಾಮನನ್ನು ಓಡಿಸಿದ್ದಾನೆ. ಆದರೂ ಕೇಳುವುದಿಲ್ಲ. ಬಹಳ ಚಂದವಾದಂಥ ರಿಪೋರ್ಟ್ ಕೊಡ್ತಾನೆ ಸಂಜೆ. ಏನು ಅದ್ಭುತ ರೀ ಅಂತಾನೆ ಭೀಮಸೇನ ಓಡಾಡ್ತ. ತತ್ರ ಅದ್ಭುತ ಪಶ್ಯಾಮ ಭೀಮಸೇನಸ್ಯ ವಿಕ್ರಮಂ ಬಲಂ ವೀರ್ಯಂ ಪ್ರಭಾವಂಚ ವ್ಯವಸಾಯಂಚ ಭಾರತ. ಅದ್ಭುತವಾದಂಥ ಅಂದರೆ ಇದೆಲ್ಲ ಗೆರೆಗಳನ್ನು ಬರೆದಿಡಬೇಕಾದ್ದು, ಚಿಂತನೆ ಮಾಡಬೇಕಾದ್ದು. ಹೇಗಿತ್ತು ಭೀಮಸೇನ ಅಂತ ಹೇಳುವಂಥದ್ದು? ನಾವು ಸಾಮಾನ್ಯ ಭೀಮಸೇನನ್ನು ಹೇಳುವಾಗ ಒಂದು 10 ಅಂಶವನ್ನು ಗುರುತಿಸ್ತೇವೆ. ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ ಪ್ರಾಣ ಬಲಂಚೇತಿ ವೃಕೋದರ ಇತೀರಿತಃ ಅಂತ. ವೃಕೋದರ ಅಂದರೆ ಭೀಮಸೇನ ಅಂದರೆ ಏನು ಕೇಳಿದರೆ, ಉತ್ತಮವಾದ ದೋಷ ಇಲ್ಲದ ಗುಣಗಳನ್ನು ತನ್ನಲ್ಲಿ ಭಾಚಿಕೊಂಡವ ಅಂತ. ವೃಕೋದರ ಅಂದರೆ ಅರ ಅಂದರೆ ದೋಷ, ಉದರ ಅಂದರೆ ಉದ್ಗತ ದೋಷ ಅಂತ. ದೋಷ ಇಲ್ಲದ 10 ಗುಣಗಳ ಮುದ್ದೆ ಅಂತ. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ. ಇವನ್ನೇ ಇಲ್ಲಿ ಹೇಳಿದ್ದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ. ಎಲ್ಲಿ 10 ಉಂಟು ಹೇಳ್ತೀರಿ, 5 ಹೇಳಿದ್ದರಲ್ಲ, 5 ಹೇಳಿದ್ರಲ್ಲ, ಮತ್ತು 5 ಅಂಡರ್ಸ್ಟುಡ್, ಏನು ಮಾಡ ಹೇಳ. ತತ್ರ ಅದ್ಭುತಮ ಪಶ್ಯಾಮ ಭೀಮಸೇನಸ್ಯ ವಿಕ್ರಮಂ ಬಲಂ ವೀರ್ಯಂ ಪ್ರಭಾವಂಚ ವ್ಯವಸಾಯಂಚ ಭಾರತ. 5 ಹೇಳಿದ್ರೆ 10 ಹೇಳಿದ ಹಾಗೆ ಎಲ್ಲ ಹೇಳಲಿಕ್ಕಾಗತ್ತೆ. ಕೆಲವೊಮ್ಮೆ ಊಟ ಮಾಡಿದ ತಕ್ಷಣ ಎಷ್ಟು ತಿಂದ್ರೆ ಕೇಳಿದರೆ ಕೆಲವನ್ನೇ ಹೇಳಿದ್ರೆ ಮತ್ತೆ ಇಷ್ಟೇ ಇಲ್ಲ, ಇತ್ತಪ್ಪ ಇನ್ನೂ ಇತ್ತು ನೆನಪಾಗೋದಿಲ್ಲ ಅಂತಾರೆ, ಪಕ್ಕ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇಲ್ಲ ಅಂತ ಹೇಳೋದಿಲ್ಲ, ಐಟಮ್ಸ್ಗಳಿದ್ದವು ಇಷ್ಟು ಪಕ್ಕ ನೆನಪಾಯಿತು, ತೇಗಿನಲ್ಲೆಲ್ಲ ಸೇರಿ ಬಂದವು ಇವರು, ಕೆಲವೆಲ್ಲ ಅಡಿಯಲ್ಲಿ ಬಿದ್ದೋಗಿವೆ. ಹಾಗೆ ಈ ಗುಣಗಳು ಎದ್ದು ಕಾಣುತ್ತವೆ ಹೇಳಿದ ಇಲ್ಲಿ ಹೋರಾಟದ ಅಂಗಳದಲ್ಲಿ. ದೇವರ ಅರಿವು ಕಾಣುವುದಿಲ್ಲಿಗೆ, ದೇವರ ಮೇಲೆ ಪ್ರೀತಿ ಹೋರಾಟದಲ್ಲಿ ಕಾಣುವುದಿಲ್ಲಿಗೆ. ಆದರೆ ಇಲ್ಲಿ ಕಂಡಿದೆ, ಎಲ್ಲಿ ಕಂಡಿದೆ? ಗುರುತಿಸಿ ಮೆಲ್ಲಕ್ಕೆ. ಇದೇ ಕಲಿಕೆ ಅಂದರೆ ಪ್ರಭಾವಂಚ ಅಂತಾರೆ. ಪ್ರಭಾವ ಅಂದರೆ ಏನು? ಪ್ರಭಾವ ಅಂದರೆ ಪ್ರಭಾವ, ಪ್ರಭಾವ ಅಂದರೆ ಪರಂ ಭಾವಯತಿ ಅಂತ. ಶತ್ರುವನ್ನು ಬೇಕಾದರೆ ಬಡಿತಾನೆ, ಅವನನ್ನು ಬಗ್ಗಿಸ್ತಾನೆ ಅಂತ ಅಲ್ವಾ? ಸರಿ, ಪರೇ ಭಾವಯತಿ ಆದರೆ ಉತ್ತಮನಾದ ಪರಮಾತ್ಮನಲ್ಲಿ ಅವನು ಪ್ರೀತಿಸ್ತಾನೆ ಹೇಳಿದರೆ ಹೌದಲ್ಲ, ಭಕ್ತಿವಂತಲ್ಲ. ನೋಡಿ, ನಮಗೆ ನೋಡುವಾಗ ಅವರ ಪ್ರಭಾವ ನೋಡಬೇಕ್ರಿ. ರಾಜಕೀಯದಲ್ಲಿ ಹೇಳ್ತಾರೆ, ಊರಿನಲ್ಲಿ ಹೇಳ್ತಾರೆ, ಊಟದಲ್ಲಿ ಹೇಳ್ತಾರೆ. ಪ್ರಭಾವ ಅಂದರೆ ಸಾಮರ್ಥ್ಯ ವಿಶೇಷವನ್ನು ಗುರುತಿತ್ತು, ಇನ್ನೊಬ್ಬರನ್ನು ಸೋಲಿಸುವ ಸ್ಪರ್ಧೆಯಲ್ಲಿ ಪ್ರಭಾವ ಅಂದರೆ. ಇಲ್ಲಿ ಹೇಳಿದ್ದು ಪರಮಾತ್ಮನಲ್ಲಿನ ಪ್ರೀತಿ. ಭಾವೋ ಭಕ್ತಿ ಇಷ್ಟ ಭಜನಂ ತದ್ವಾನ್ ಭಾವಕ ಉಚ್ಯತೆ. ಭಾವ ಅಂದರೆ ಭಕ್ತಿ, ಭಾವ ಭಕ್ತಿ ಅನುಭಾವ. ಪರ ಅಂದರೆ ಪರಮಾತ್ಮ, ಪರ ಅಂದರೆ ಪೂರ ಅಂತ ಅರ್ಥ. ಪೂರ್ಣನಾದ, ಉತ್ಕೃಷ್ಟನಾದ, ದೇವರಲ್ಲಿ ಪರಿಪೂರ್ಣವಾದ, ತುಂಬಿದ, ಭಕ್ತಿ ಉಳ್ಳವನು. ಆಯ್ತಲ್ಲ, ಭಕ್ತಿವಂತಲ್ಲ, ಹೌದಲ್ಲ ಮೇಲೆ. ರಣಾಂಗಣದಲ್ಲಿ ನಿಮಗೆ ಭಕ್ತಿ ಕಾಣುವುದಿಲ್ಲ, ಶತ್ರುವಿನ ಪರಾಕ್ರಮ ಕಾಣುತ್ತದೆ ಅಷ್ಟೇ, ಅವರನ್ನು ಬಗ್ಗಿಸುವ ವಿಧಾನ ಕಾಣುತ್ತೆ. ದೇವರನ್ನು ಹೇಗೆ ಬಗ್ಗಿಸಿದ ಅಂದರೆ ಹೀಗೆ ಪ್ರೀತಿಯಿಂದ ಬಗ್ಗಿಸಿದ. ದೇವರು ಸುಮ್ಮನೆ ಸಿಗುವುದಿಲ್ಲ ಪ್ರೀತಿ ಮಾಡಲಿಕ್ಕೆ, ಅರಿವು ಇದ್ದಾಗ ಪ್ರೀತಿ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಭಗವಂತನ ವಿಶೇಷವಾದ ಅರಿವು ಇದೆ. ಎಲ್ಲಿದೆ? ವ್ಯವಸಾಯ. ವ್ಯವಸಾಯ ಅಂದರೆ ಕೃಷಿ ಅಲ್ಲ. ಭೀಮಸೇನ ಮಾಡಿದ್ದು ಯುದ್ಧರಂಗದಲ್ಲಿನ ವ್ಯವಸಾಯ, ಆಯುಧಗಳಿಂದ ಅವನ ಕೃಷಿ. ಆದರೆ ಭಗವಂತನಲ್ಲಿ ಆಗುವಾಗ ಯಾವುದು ಆಯುಧ ಕೇಳಿದರೆ? ಹಾಂ, ಹೊತ್ತಗೆ, ಪುಸ್ತಕಗಳೇ, ಅಕ್ಷರಗಳೇ, ಪುರಾಣಗಳೇ, ಶಾಸ್ತ್ರಗಳೇ, ವೇದಗಳೇ, ಅದೇ ಬಾಣಗಳು, ಮಾತುಗಳು. ಅದರಿಂದ ವಿಶೇಷವಾದಂಥ ಶಾಸ್ತ್ರದ ಚಿಂತನೆ ಮಾಡುವ ಮೂಲಕ ಭಗವಂತನ ಮೇಲಿನ ಪ್ರ ಅಂದರೆ ಪ್ರಕೃಷ್ಟವಾದ ಭಕ್ತಿ ಅಂದರೆ ಏನು? ಪೂರ್ಣವಾದ ಅರಿವಿನ ಒಟ್ಟಿಗೆ ಪೂರ್ಣವಾದ ವೈರಾಗ್ಯದೊಂದಿಗೆ ಪ್ರೀತಿ. ಪ್ರೀತಿ ಇನ್ನೊಂದು ಕಡೆಯಲ್ಲಿ ಹೋಗದೇ ಇದ್ದರೆ ಅದು ವೈರಾಗ್ಯದಿಂದ ಕೂಡಿದೆ ಅಂತ ಅರ್ಥ. ಪ್ರೀತಿ ಅತ್ಯಧಿಕವಾಗಿ ದೇವರಲ್ಲಿ ಅರ್ಥ ಆಗಿ ನಿಂತಿದೆ ಅಂದರೆ ಅದು ಜ್ಞಾನಪೂರ್ವಕ ಅಂತ ಅರ್ಥ. ಸ್ನೇಹ ಪ್ರೀತಿ ಅಂದರೆ ಇದೇ ವ್ಯಾಖ್ಯಾನಲ್ಲಿ ಆಚಾರ ಕೊಟ್ಟದ್ದು. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ. ಬೇರೆಡೆ ಹಾರದ ಸೋರದ ಪ್ರೀತಿ. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಬೃಹತೀಂ ಶಾಶ್ವತೀಂ ಅನ್ನುವ ಹಾಗೆ ಶುದ್ಧವಾದ ಪ್ರೀತಿ ಅಂದರೆ, ಭಕ್ತಿ ಅಂದರೆ ಅದು ಜ್ಞಾನ ಒಟ್ಟಿಗೆ ವೈರಾಗ್ಯದೊಂದಿಗೆ. ಆದ್ದರಿಂದ ಜ್ಞಾನ, ಭಕ್ತಿ, ವೈರಾಗ್ಯ ಎನ್ನುವುದು ಮೂರು ಒಟ್ಟಿಗೆ ಪ್ರಭಾವ ಶಬ್ದದಿಂದ ಬಂತು. ಭಾವ ಅಂದರೆ ಖಾಲಿ ಭಕ್ತಿ, ಪ್ರಭಾವ ಅಂದರೆ ಜ್ಞಾನ ವೈರಾಗ್ಯದಿಂದ ಬಂದ ಭಕ್ತಿ ಅಂತ. ಭಕ್ತಿ, ಜ್ಞಾನ, ಸ್ವವೈರಾಗ್ಯಂ. ಪ್ರಜ್ಞಾ ಅಂದರೆ ಪೂರ್ಣವಾದ ದೇವರ ಅರಿವು, ಅದು ವ್ಯವಸಾಯದಲ್ಲಿ ವಿಶಿಷ್ಟವಾದ, ಎಲ್ಲರಲ್ಲಿ ಇಲ್ಲದ, ಪೂರ್ಣವಾದ, ಯಾವತ್ತು ಮಾಸದ ದೇವರ ಅರಿವು. ಅದನ್ನು ಗಟ್ಟಿಯಾಗಿ ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ ಮೇಧ. ಇದೆರಡು ವ್ಯವಸಾಯದಲ್ಲಿ ಒಂದು, ಪ್ರಜ್ಞಾ ಮೇಧ. ಆನಂತರ ಧೃತಿ, ಕಂಗೆಡುವುದಿಲ್ಲ. ಸ್ಥಿತಿ, ಕನ್ವಿಕ್ಷನ್, ಗಟ್ಟಿಯಾಗಿ ನಿಂತಿರುತ್ತಾನೆ. ವಿಕ್ರಮ ಅಂದ್ರೇನು ಮತ್ತೆ?
ಎಂದೂ ಸಹ ವಿರುದ್ಧವಾದ ಗತಿ ಇಲ್ಲ, ಹಿಂದೆ ಬರುವುದಿಲ್ಲ, ಗಟ್ಟಿಯಾಗಿ ನಿಂತಿರುತ್ತಾನೆ ಅನ್ನುವುದನ್ನು ಹೇಳಲಿಕ್ಕೆ ಅಲ್ಲಿ ಉಂಟು. ಧೃತಿ ಸ್ಥಿತಿ, ಆನಂತರ ಯೋಗ ಪ್ರಾಣ ಪ್ರಾಣ ಬಲಂಚೇತಿ, ಭಗವಂತನ ಮೇಲಿನ ಯೋಗ, ಭಗವಂತನ ಸಂಬಂಧ, ಪೂರ್ಣವಾದ ದೇವರಲ್ಲಿನ ಚಿಂತನೆ. ಅದು ವಿಕ್ರಮವೂ ಹಾಗೆ ಅಲ್ವ ಅಂತ ಅಂದದ್ದು. ವಿ ಅಂದರೆ ವಿಷ್ಣು, ಕ್ರಮತೆ ಅಂತ, ಮತ್ತೆ ಭಗವಂತನಲ್ಲೇ ಇರುತ್ತಾನೆ ಅಂತ. ಅದು ಸರಿಯಲ್ವ. ಯೋಗ ಅಂದರೆ ಮನಸ ಬ್ರಹ್ಮ ಸಂಯೋಗ ಯೋಗೇತ್ಯ ವಿಧೀಯತೆ ಅಂತ ಕೆಲವರೆಲ್ಲ ಹೇಳುವುದುಂಟು. ಯೋಗ ಮಾಡ್ತಾ ಇದ್ದೇನೆ. ಎಂಥ ಯೋಗ ಮಾಡೋದು ಅವರಿಗೆ ಗೊತ್ತಿಲ್ಲ. ಯೋಗ ಅಂದ್ರೇನು? ಮನಸ್ಸಿನಿಂದ ದೇವರ ಸಂಬಂಧವನ್ನು ಗ್ಯಾರಂಟಿಯಾಗಿ ಮಾಡಿಕೊಳ್ಳೋದು ನಿರಂತರ, ಇದು ಯೋಗ. ಯೋಗಶಾಸ್ತ್ರ ಅಂದರೆ ದೇವರ ಹತ್ತಿರ ಹೋಗುವ ವಿಧಾನವನ್ನು ಹೇಳಿದ ಶಾಸ್ತ್ರ ಅಂತ ಅರ್ಥ. ಕೈಕಾಲು ಅಲ್ಲಾಡಿಸುವುದು ಮಡಿಸುವುದು ಹೇಗೆ ಅಂತಲ್ಲ. ಕಪ್ಪೆಯಾಗಿ ಆಸನ, ಮಂಡೂಕಾಸನ, ಮತ್ತು ಇನ್ನು ಊರ್ಣನಾಭಾಸನ, ಜೇಡರಾಗಿ ಬಿದ್ದುಕೊಳ್ಳುವುದು, ಮತ್ತು ಮತ್ಸ್ಯಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಕೂರ್ಮಾಸನ, ಕೊನೆಗೇನಿಲ್ಲ ಆದರೂ ಶವಾಸನ, ಡಮ್ಮ ಬಿದ್ದುಕೊಳ್ಳುವುದು ಹೆಣದಾಗೆ ಅಂತ. ಇವೆಲ್ಲ ಪ್ರಯೋಜನ ಇಲ್ಲದ್ದು ಅಂತ. ಯೋಗ ಅಲ್ಲ ಇದು. ಯೋಗ ಅಂದರೆ ಮನಸ್ಸು ದೇವರನ್ನು ಮಾತಾಡಿಸುವುದು, ಅಲ್ಲೇ ನೆಲೆಗೊಳ್ಳುವುದು, ಅದನ್ನು ಆಸೆ ಪಡುವುದು, ಇವೆಲ್ಲ ಯೋಗದ ಕಥೆ. ಹಾಗಾಗಿ ವಿಕ್ರಮ ಅಂದರೆ ವಿಷ್ಣು ಕ್ರಮತೆ ಅಂತ, ದೇವರಲ್ಲಿ ಇರ್ತಾನೆ ಅಂತ. ಇದು ಅರ್ಥವೇ. ಬಲ ಅಂತೂ ಅಲ್ಲೇ ಉಂಟು, ವೀರ್ಯ ಅಲ್ಲೇ ಇದೆ, ಇನ್ನೇನು ಬೇಕು? ಎಲ್ಲ ಶಬ್ದಗಳು ಅಲ್ಲೇ ಇವೆ ಅಂತಾನೆ. ಪ್ರಾಣ ಅನ್ನೋದು ಅದು ವೀರ್ಯ, ವಿಶಿಷ್ಟವಾದಂತಹ ಸಾಮರ್ಥ್ಯ, ಇವೆಲ್ಲ ಹೇಳಲಿಕ್ಕೆ ನೋಡು. ತತ್ರ ಅದ್ಭುತಮ ಪಶ್ಯಾಮ ಭೀಮಸೇನಸ್ಯ ವಿಕ್ರಮಂ ಬಲಂ ವೀರ್ಯಂ ಪ್ರಭಾವಂಚ ವ್ಯವಸಾಯಂಚ ಭಾರತ. ಹೌದು ಮಾರಾಯರೆ, ನೀವು ಹತ್ತನ್ನು ನೋಡಿ ಐದಲ್ಲಿ ಹೇಳ್ತೀರಿ, ಇನ್ನೆಷ್ಟು ತಿಳಿಸ್ತೀರಿ, ಅದು ಐದೇ ಯಾಕೆ ಹೇಳಿದ್ದು? ಇದೇ ವಿಶೇಷ. ಇಲ್ಲಿ ಪ್ರಾಣ, ಭೀಮಸೇನ ಪ್ರಾಣ ಅಲ್ವಾ, ಪಂಚಪ್ರಾಣರು ಅಂತ ಪ್ರಸಿದ್ಧಿ ಅಲ್ವಾ, ಹತ್ತಿದ್ದಾರೆ. ಹಾಗಾಗಿ ಇಲ್ಲಿ ಐದರಲ್ಲಿ ತೋರಿಸಿದ್ದು, ಹತ್ತನ್ನು ಐದರಲ್ಲಿ ಮಾಡಿದ್ದವರು ಪ್ರಾಣ ಪಾನ ವ್ಯಾನೋದಾನ ಸಮಾನರು ಅಂತ ಭೀಮಸೇನ. ಅದನ್ನು ಇಲ್ಲಿ ಉಲ್ಲೇಖ ಮಾಡಿ. ಇಲ್ಲಿ ಎಲ್ಲದರಲ್ಲಿ ವಿಸರ್ಗ ಇದೆ ನೋಡಿ, ಗಮ್ಮತ್ತಲ್ಲಿ ಅಂದರೆ ವಿಕ್ರಮಂಚ ಬಲಂ ವೀರ್ಯ, ವಿ ಎನ್ನುವುದುಂಟಲ್ಲಿ ವಿಸರ್ಗ, ಬಲದಲ್ಲಿ ಒಂದಿಲ್ಲ, ಶುದ್ಧ ನೈಜ ಅಂತ. ಅದು ಪ್ರಾಣ, ಪ್ರಾಣ ಅದು ಬಲವನ್ನು ಹೇಳ್ತಾ ಇದೆ, ಪೂರ್ಣವಾದ ಪ್ರಾಣ ಬಲ, ಆತ್ಮಬಲ. ಅಪಾನ ಅಪನಯತಿ ಅಂತೇಳಿ ಅದು ವಿರುದ್ಧಾನ್ನ ಕ್ರಮತೆ ಅಂತ ವಿಕ್ರಮದಲ್ಲಿ ಹೇಳ್ತದೆ, ವಿರುದ್ಧಂ ಕ್ರಮತೆ ಅಂತ. ಅಪಾನ ಉದಾನ ಯಾವುದು? ಪ್ರಭಾವ, ಪರಂ ಉತ್ಕೃಷ್ಟವಾಗಿ ಹೋಗುವಂಥದ್ದು ಒಂದು ಉದಾನ. ಜ್ಞಾನ ಯಾವುದು? ವಿವಿಧತೆಯ ಅನತಿ ಅಂತ. ವೀರ್ಯ ವಿವಿಧತೆಯ ಈರತೆ ಅಂತ. ಆನಂತರ ಸಮಾನ ಯಾವುದು? ಅದು ವ್ಯವಸಾಯ. ಹೀಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನರನ್ನೇ ಹೇಳಲಿಕ್ಕೆ ಪಂಚಶಬ್ದವನ್ನು ಪ್ರಯೋಗ ಮಾಡಿತ್ತು. ಅಧ್ಯಾತ್ಮ ತಿಳ್ಕೊಳ್ತೀರಾ, ಇಲ್ಲಿದೆ ಪಂಚರೂಪಗಳು. ತತ್ರ ಅದ್ಭುತಮ ಪಶ್ಯಾಮ ಭೀಮಸೇನಸ್ಯ, ಪರಮಾತ್ಮನ ಭೀಮಸೇನನ ವಿಚಿತ್ರವಾಗಿರತಕ್ಕ ಅಂದರೆ ಸೋಲ್ ಅಡ್ವಾನ್ಸ್ ಅತ್ಯಂತ ಎತ್ತರದ ಜೀವೋತ್ತಮನ ಅದ್ಭುತವಾದ ಸಾಧನೆ ಇಲ್ಲಿ ಕಂಡಿದ್ದೇವೆ ಅಂತ. ಅದರ ಅವಕಾಶ ಕೊಡ್ತಾನೆ ಭೀಮಸೇನೆ ಎಲ್ಲಕ್ಕೂ. ಇವತ್ತು ಅಶ್ವತ್ಥಾಮನ ನಾರಾಯಣಾಸ್ತ್ರಕ್ಕೆ ಪ್ರಭಾವಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಿಳಿದು ಭೀಮಸೇನ ವಿರೋಧಿಸಿದ ಅಂತ ತಿಳ್ಕೊಳ್ಬೇಡಿ ಹೇಳಿಕೊಂಡು ಅಶ್ವತ್ಥಾಮ ಒಡೆದಾಗ ತನ್ನ ಕುದುರೆಗಳನ್ನು ತಪ್ಪಿಸುವ ಹಾಗೆ ಮಾಡಿಕೊಂಡ. ಹಾಗಾಗಿ ಭೀಮಸೇನ ರಥ ಎಲ್ಲ ಓಡಿತಲ್ಲಿಂದ ಹೊರಳಿಕ್ ಬಿಟ್ಟು. ಇದನ್ನು ನೋಡಿದ ಅರ್ಜುನ ಅವನು ಓಡಿ ಬರ್ತಾನೆ. ಕೊನೆಗೊಳ್ಳೋದು ಪಂಚರಥದಲ್ಲಿ ಈಗ ಅರ್ಜುನ ಒಬ್ಬನೇ ಅಂದರೆ ಭೀಮಸೇನ ಉಳ್ಳಿಲ್ಲ ಅಲ್ಲ ಇದ್ದಾನೆ, ರಥ ಓಡ್ತಾ ಇದೆ. ಹಾಗಾದರೆ ಅರ್ಜುನ ಓಡಿ ಬಂದ. ಅರ್ಜುನ ಹೇಳ್ತಾನೆ, ಏ ಧಾರ್ತರಾಷ್ಟ್ರೇಯಸಿಯ ಪ್ರೀತಿ ದ್ವೇಷೋಸ್ಮಾಸ್ಸು ಚ ಯಚ್ಚತೆ ಯಚ್ಚ ಭೂಯೋಸ್ಥಿತೆ ಜಸ್ತೆ. ನಿನ್ನಲ್ಲಿ ಎಷ್ಟೆಲ್ಲ ದೊಡ್ಡ ಮಟ್ಟಿನ ತೇಜಸ್ಸು ಪರಾಕ್ರಮ ಉಂಟು, ಹೆಚ್ಚು ಭೂಯೋಪಿ ತೇಜಸ್ತೆ ತತ್ಸರ್ವ ಮೈ ದರ್ಶಯ, ನನ್ನಲ್ಲಿ ತೋರಿಸ್ಬಿಡು, ನಿನ್ನ ಪ್ರತಾಪ ತೋರಿಸು, ಮತ್ತು ನಿನಗೆ ಕೌರವರ ಮೇಲಿನ ಪ್ರೀತಿ ಉಂಟಲ್ಲ ಅದು ಇವತ್ತು ಸಿದ್ಧ ಆಗಲಿ, ನಮ್ಮ ಮೇಲೆ ಭಾರಿ ದ್ವೇಷ ಮಾಡ್ತೀಯಲ್ಲ ಅದನ್ನು ಇವತ್ತು ಕಕ್ಕಿ ಬಿಡಬೇಡ ಹೇಳ್ತಾನೆ. ಭಾಳ ಚೆನ್ನಾಗಿ ಹೇಳ್ತಾನೆ. ಧಾರ್ತರಾಷ್ಟ್ರೇಯಸಿಯ ಪ್ರೀತಿ, ಆ ಧೃತರಾಷ್ಟ್ರನ ಕುರುಡು ಮಕ್ಕಳ ಮೇಲೆ ನಿನ್ನ ಒಂದು ಅಭಿಮಾನ ಉಂಟಲ್ಲ ಭಾರಿ, ಮತ್ತು ನಮ್ಮಲ್ಲಿ ದ್ವೇಷ ಅಸ್ಮಾಸು ಎಚ್ಚತೆ, ನಮ್ಮ ಮೇಲೆ ಭಾರಿ ನಿನಗೆ ಅನಾದರ ಇದೆ ನೋಡು, ಭಯಂಕರ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಿ ನಮ್ಮ ಮೇಲೆ, ಮತ್ತು ನಿನ್ನಲ್ಲಿ ಭಾರಿ ಪರಾಕ್ರಮ ಉಂಟು ಅಂತ ಕೊಬ್ಬು ಇದೆ, ಅದನ್ನೆಲ್ಲ ಇವತ್ತು ತೋರಿಸು. ದರ್ಪಂ ಛೇದಿಸಿ ಪಾರ್ಶ್ವತಃ, ನಿನ್ನ ದರ್ಪವನ್ನು ಸೊಕ್ಕನ್ನೆಲ್ಲ ಇವತ್ತು ದುಷ್ಟದಿಂದ ಮುಗಿಸಿ ಬಿಡ್ತಾನೆ ನೋಡು ಅಂಥೇಳಿ ಅರ್ಜುನ ಭೀಮ ಇವನನ್ನು ದ್ರೋಣಿಯನ್ನು ಅಶ್ವತ್ಥಾಮನನ್ನು ಕರಿತಾ ಇದ್ದಾನೆ. ಪರಾಕ್ರಮ ಪೂರ ತೋರಿಸಿಬಿಡು ಅಂತ ಬಹಳ ಜೋರಾಗಿ ಕರ್ಕಶವಾಗಿ ಮಾತಾಡಿದ್ದಾನೆ. ಇನ್ನು ಕರಿತಾನೆ, ಮಾತಾಡ್ತಾ ಇದ್ದಾನೆ, ಕೂಡಲೇ ಕರಿತಾನೆ ಧೃತರಾಷ್ಟ್ರ, ಬಾಯಿ ತೆಗಿತಾನೆ ಸಂಜಯನ ಹತ್ರ, ಏ ಅಶ್ವತ್ಥಾಮನಿಗೆ ಈ ರೀತಿಯಾಗಿ ಗುರುಪುತ್ರನಿಗೆ ಆಚಾರ್ಯನಿಗೆ ಆಚಾರ್ಯ ಮಗನಿಗೆ ಇಷ್ಟು ಜೋರಾಗಿ ಬಹಳ ಗಟ್ಟಿಯಲ್ಲಿ ಅರ್ಜುನ ಹೇಳುದ ಶುರು ಮಾಡ್ತಾನೆ ನೋಡಿ, ಚೂರು ಚೂರು ಜೋರು ಮಾತಾಡಿದ ತಕ್ಷಣ ನಮಗೆ ಜೋರಾಗೋದು. ಇವರು ಯಾವತ್ತೂ ಜೋರು ಮಾಡ್ತಾ ಇರ್ಬೋದು, ಕರ್ಕಶವಾಗಿ ಕಠೋರವಾಗಿ ಹೇಸಿಗೆಯಾಗಿ ಇವರು ಯಾವತ್ತೂ ಹೋಗ್ಬೋದು.
ಒಳ್ಳೆ ಹೇಳುದಲ್ಲ, ಒಳ್ಳೆಯವರು ಏನಾದರೂ ಚೂರು ಗಟ್ಟಿ ಬಾಯಿ ತೆರೆದ ತಕ್ಷಣ ಎಂತಂದವರು ಸೀಕ ಪಿರ್ಕಿಯ ಕೇಳ್ತಾನೆ. ಇವ ಪ್ರತಿನಿತ್ಯ ಬೊಬ್ಬೆಡಿಯುವ ಅವ ಸಾಬೀತಿನ ಒಳ್ಳೆ. ಇದು ಒಳ್ಳೆ ಕಥೆ ಇದ್ದಲ್ಲ, ದಾನ ಮಾಡುವ ಶೀಲರಿಗೆ ಹೇಳ್ತಾರೆ ಅವರು. ಹಾ, ಅಪರೂಪಕ್ಕೆ ಕೊಡುವವರು ದೊಡ್ಡ ಮರುಗರೆ, ಭಾರಿ ಖುಷಿ ಅವ್ರಿಗೆ. ಎಂತ ಮಾಡಿದ್ದಾರೆ, ಎಂತ ಕೊಟ್ಟಿದ್ದಾರೆ. ಅವ್ರು ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಕೊಡುದು, ಅಧಿಕ ಮಾಸ ಬಂದಾಗ ಮಾತ್ರ, ಲಿಪಿಯರಿಗೆ ಮಾತ್ರ. ಪ್ರತಿನಿತ್ಯ ಕೊಡುವವನು ಮೂಸುವವರು ಇಲ್ಲ, ಅವನಿಗೆ ಉಂಟು ಮಾರ್ಯಾರೆ ಪೆನ್ಷನ್ ಬರ್ತದೆ, ದಿನ ಕೊಡ್ತಾರೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ಅವ್ರು ಕೊಡದಿದ್ರೆ ಬೈಯೋದು ಅವರಿಗೆ. ಇವ್ರು 4 ವರ್ಷ ಕೊಡುವವರನ್ನು ಪೇಪರಲ್ಲಿ ಸುದ್ದಿ ಮಾಡಿ ದೊಡ್ಡ ಸಂಗತಿ ಮಾಡ್ತಾರೆ. ಈ ನಮೂನಿ ಅರ್ಜುನ ಬೈದ ಅಂತೆ ದೊಡ್ಡ ಸಂಗತಿ. ಈ ರೀತಿಯಾಗಿ ಗುರುಪುತ್ರನಿಗೆ ಹೀಯಾಳಿಸುವುದವ, ಹೀಗೆ ಕರ್ಕಶವಾಗಿ ಮಾತಾಡುದ, ಅದು ಅರ್ಜುನ ಮಾತಾಡುದ ಆಗುವುದಿಲ್ಲ ಅಂತ ಹೇಳಿ ಅರ್ಜುನನ ಬಗ್ಗೆ ವಾದ ಮಾಡಲಿಕ್ಕೆ ಮತ್ತೆ ಧೃತರಾಷ್ಟ್ರ ಬಯಸಿದ್ದಾನೆ. ಸಂಜಯ ಏನು ಉತ್ತರ ಕೊಟ್ಟ ಸಂಜಯ ಅನ್ನುವುದನ್ನು ಮತ್ತೆ ಸೇರಿದಾಗ ಚಿಂತನೆ ಮಾಡುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.